ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನ ಕುಡಿಯುವ ನೀರಿನ ಕೆರೆಗಳಿಗೆ ಹೇಮಾವತಿ ನೀರು ಹರಿಸದಿದ್ದರೆ ಗುರುವಾರದಿಂದ ಡಿಸಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಶಾಸಕ ಡಾ ರಫೀಕ್ ಅಹಮದ್ ಹೇಳಿದ್ದಾರೆ. ಬುಧವಾರದೊಳಗೆ ಬೊಗ್ಗಡನಹಳ್ಳಿ ಕೆರೆಗೆ ಹೇಮಾವತಿ ನೀರು ಹರಿಸದಿದ್ದರೆ ಗುರುವಾರದಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಆರಂಭಿಸುವುದಾಗಿ ತುಮಕೂರು ನಗರ ಶಾಸಕ ಡಾ ರಫೀಕ್ ಅಹಮದ್ ಹೇಳಿದರು. ನಗರಪಾಲಿಕೆ ಮೇಯರ್, ಉಪಮೇಯರ್, ಸದಸ್ಯರು ಹಾಗೂ ನಾಗರಿಕರೊಂದಿಗೆ ಈ ಹೋರಾಟ ನಡೆಸುವುದಾಗಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದ ನೀರಾವರಿ ಸಲಹಾ ಸಮಿತಿ ಸಭೆ ನಿರ್ಣಯದಂತೆ ಹೇಮಾವತಿ ನೀರನ್ನು ಕುಡಿಯುವ ನೀರು ಉದ್ದೇಶಕ್ಕೆ ಹರಿಸಬೇಕಾಗಿತ್ತು. ಆದರೆ ಈಗ ಜಿಲ್ಲೆಗೆ ಹರಿಸುತ್ತಿರುವ ಹೇಮಾವತಿ ನೀರಿನಲ್ಲಿ ಶೇಕಡ 70% ನೀರನ್ನು ಕೃಷಿ ಕೆರೆಗಳಿಗೆ ಬಿಟ್ಟು ಕೇವಲ 30% ನೀರನ್ನು ಕುಡಿಯುವ ನೀರಿನ ಉದ್ದೇಶದ ಕೆರೆಗಳಿಗೆ ತುಂಬಿಸಲಾಗಿದೆ. ಇದಕ್ಕೆ ಹೇಮಾವತಿ ನಾಲೆ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಕಾರಣ ಎಂದು ಡಾ ರಫೀಕ್ ಅಹಮದ್ ಹೇಳಿದರು. ಜಿಲ್ಲಾ ಸಚಿವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ನಿರ್ಣಯವಾದಂತೆ ಬೊಗ್ಗಡನಹಳ್ಳಿ ಕೆರೆಗೆ ಹಂಚಿಕೆಯಾದ ಪ್ರಮಾಣದ ನೀರನ್ನು ಹರಿಸಿಲ್ಲ. ಈವರೆಗೆ ಕೆರೆಗೆ 140 MCFT ನೀರು ತುಂಬಿಸಲಾಗಿದೆ. ಬೊಗ್ಗಡನಹಳ್ಳಿ ಕೆರೆಗೆ ಹಾಗೂ ಹೆಬ್ಬಾಕ ಕೆರೆಗೆ 400 MCFT ನೀರು ಹಂಚಿಕೆಯಾಗಿತ್ತು. ತಕ್ಷಣ ಈ ಪ್ರಮಾಣದ ನೀರು ಹರಿಸಲು ಕ್ರಮ ತೆಗೆದುಕೊಳ್ಳಬೇಕು ಎಂದು ಶಾಸಕರು ಜಿಲ್ಲಾಡಳಿತವನ್ನು ಒತ್ತಾಯಿಸಿದರು. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ತಾವು ಮನವಿ ಮಾಡಿದ್ದು ಮಂಗಳವಾರ ರಾತ್ರಿ ಎಲ್ಲಾ ಗೇಟ್ಗಳನ್ನು ಬಂದ್ ಮಾಡಿ ಬುಗಡನಹಳ್ಳಿ ಕೆರೆಗೆ ನೀರು ಹರಿಸುವುದಾಗಿ ಭರವಸೆ ನೀಡಿದ್ದಾರೆ. ಹರಿಸದಿದ್ದರೆ ನಗರಪಾಲಿಕೆ ಮೇಯರ್, ಉಪಮೇಯರ್, ಸದಸ್ಯರು ಹಾಗೂ ನಾಗರಿಕರ ಜೊತೆ ಸೇರಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಡಾ ರಫೀಕ್ ಅಹಮದ್ ಹೇಳಿದರು. ಹೇಮಾವತಿ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಪ್ರಾತಿನಿಧ್ಯ ನೀಡಲಾಗಿದೆ. ಆದರೂ ನಾಲೆ ಮಧ್ಯಭಾಗದ ಕೃಷಿ ಕೆರೆಗಳಿಗೆ ನೀರು ತುಂಬಿಸಲಾಗಿದೆ. ಕುಡಿಯುವ ನೀರಿಗೆ ತೊಂದರೆ ಇರುವ ಸ್ಥಿತಿಯಲ್ಲಿ ಅಚ್ಚುಕಟ್ಟಿಗೆ ಹರಿಸದಂತೆ ಸಹಕರಿಸಬೇಕು ಎಂದು ಆ ಭಾಗದ ರೈತರು ಹಾಗೂ ಶಾಸಕರಿಗೆ ಡಾ ರಫೀಕ್ ಅಹಮದ್ ಮನವಿ ಮಾಡಿದ್ರು. ಉಪವಾಸ ಸತ್ಯಗಳು ಇರ್ಬೋದು ಅಥವಾ ಯಾವುದೇ ರೀತಿಯ ಪ್ರತಿಭಟನೆ ಇರ್ಬೋದು, ಆ ಪ್ರತಿಭಟನೆ ನಾವೆಲ್ಲ ಸೇರಿ ನಾವು ಮಾಡ್ತೀವಿ. ಎಲ್ಲ 40 ಸದಸ್ಯರು, ನಾನು, ನಮ್ಮ ಜನಪ್ರತಿನಿಧಿಗಳು, ನಾಗರಿಕರು ಕೂಡ, ಯಾಕಂದರೆ ಮುಂದಿನ ದಿನಗಳಲ್ಲಿ ನಾಗರಿಕರು ಕೂಡ ತೊಂದರೆ ಆಗುತ್ತೆ. ಹಾಗಾದರೆ ನಾವು ಅವ್ರು ಕೂಡ ನಾವು ಕರೆಸಿ ನಾವು ಮುಂದಿನ ದಿನಗಳಲ್ಲಿ ನಾವು ಪ್ರತಿಭಟನೆ ಮಾಡೋಕ್ಕೆ ನಾವು ತಯಾರಾಗಿದ್ದೇವೆ ಅಂತ ಈ ವಿಷಯ, ಈ ಸಂದೇಶಗಳಿಗೆ ನಿಮಗೆ ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಇದರಲ್ಲಿ ನಾನು ಮತ್ತೊಂದು ತಮ್ಮ ಮುಖಾಂತರ ನಾನು ಏನು ಮೇಲ್ಭಾಗದ ಕೆರೆಯ ರೈತರಿದ್ದಾರೆ, ಆ ರೈತರ ಸಹೋದರಿಗೆ ನಾನು ಮನವಿ ಮಾಡಿಕೊಳ್ಳೋದಾದರೆ, ಏನು ಮುಖ್ಯಮಂತ್ರಿಯವರ ಆದೇಶ ಇತ್ತು, ಕೇವಲ ಕುಡಿಯೋ ನೀರಿನ ಕೆರೆಗಳಿಗೆ ಮೊದಲನೇ ಪ್ರಾತಿನಿಧ್ಯ ಕೊಟ್ಬಿಟ್ಟು ತುಂಬಿಸ್ಬೇಕಂತ ಹೇಳ್ತಿದ್ರು. ಯಾಕಂದರೆ ಆ ರೈತರ ಸಹೋದರರ ಮಕ್ಕಳು, ಅವರ ಸಂಬಂಧಿಕರು ಒಂದು ಕುಂಕು ನಗರಲ್ಲಿದ್ದಾರೆ, ಅವ್ರಿಗೆಲ್ಲ ನೀರು ಕೊಡಬೇಕಂದ್ರೆ ನಮ್ಮ ಈ 7 ಕೆರೆಗಳು ತುಂಬಬೇಕಾಗುತ್ತೆ. ಹಾಗಾಗಿ ತಮ್ಮ ಮುಖಾಂತರ ನಾನು ರೈತರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ನಮಗೆ ಒಂದು ವಾರ ಈ ಕೆರೆಗಳು ತುಂಬಕ್ಕೆ ಅವಕಾಶ ಮಾಡಿಕೊಡಿ ಅಂತ ರೈತ ಸಹೋದರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಜೊತೆಗೆ ಮೇಲ್ಭಾಗದ ಶಾಸಕ ಮಿತ್ರರು ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ತಾವು ಕೂಡ ಸಹಕರಿಸಿ. ಯಾಕಂದರೆ ತಮ್ಮ ಕೂಟ ತಾವು ತೊಗೊಂಡಿದ್ದೀರ, ನಮ್ಮ ಕೂಟ ಏನೋ ಬಗಲಿನ ಕೆರೆಗೆ ಬರೋದಿದೆ, ಆ ಕೋಟ ನೀರನ್ನು ತಾವು ಬರ ಕರೆಸೋಕ್ಕೆ ತಾವು ಸಹಕಾರ ಕೊಡಿ ಅಂತ ಕೂಡ ಅವ್ರು ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ. ಇಲ್ಲ, ಇನ್ನು ನಾನು ಅದೇ ಹೇಳಿದಲ್ಲ, ನೀರಿನ 8.15 TMC ಲೈಫ್ ತೊಡೋದಿದೆ, ಇನ್ನು ನಾವು 4 TMC ನೀರು ತೊಗೋಬೋದು, ಅದರಲ್ಲಿ 1 TMC ನೀರು ತೊಡೋದು. ತುಮಕೂರಿನಲ್ಲಿ 3.5 lakh ಜನಸಂಖ್ಯೆ ಇದೆ. ಪ್ರಥಮ ಆದ್ಯತೆಯ ಮೇಲೆ ಬುಗಡನಹಳ್ಳಿ ಕೆರೆ ತುಂಬಿಸಬೇಕು. ತುಂಬಿಸಲು ವಿಫಲವಾಗಿದ್ದಕ್ಕೆ ಜಿಲ್ಲಾಧಿಕಾರಿಗಳೇ ಹೊಣೆ ಎಂದು ನಗರಪಾಲಿಕೆ ಮೇಯರ್ ರವಿಕುಮಾರ್ ಹೇಳಿದರು. ಬುಗಡನಹಳ್ಳಿ ಕೆರೆ, ಹೆಬ್ಬಾಕ ಕೆರೆಗೆ ಹೇಮಾವತಿ ನೀರು ತುಂಬಿಸುತ್ತಿದ್ರೆ ಗುರುವಾರದಿಂದ ಉಪವಾಸ ಸತ್ಯಾಗ್ರಹ ಆರಂಭಿಸಿ ನಂತರ ಯಾವುದೇ ರೂಪದ ಹೋರಾಟಕ್ಕೆ ಸಿದ್ಧ ಎಂದರು. ನೇರವಾಗಿ ಜಿಲ್ಲಾಧಿಕಾರಿ ಕಾರಣ, ನಮಗೆ ಬರೋ ನೀರನ್ನ ಬೇರೆ ಕಡೆ ಎಲ್ಲ ಕೊಟ್ಟು ಅವ್ರಿಗೆ ಎಮ್ಮೆತ್ತಿಗಳು ಅವ್ರ ಮೇಲೆ ಇವ್ರ ಮೇಲೆ ಹೇಳ್ಬಾರ್ದು, ಅದನ್ನ ಅವರು ನಮಗೆ ಬಿಡ್ಸ್ಕೊಡ್ಬೇಕಾಯ್ತು. ಅದಕ್ಕೆ ನಮಗೆ ನೀವ್ಯಾಕ್ಸಿದ್ರೆ ಅವ್ರು ಆಯ್ತು, ಅವ್ರು ಬಿಡಿಸ್ತಾರೆ, ನೀವೇ ಸುಮ್ಮನಿದ್ರೆ, ನೀವ್ಯಾಕ್ ಜನಪ್ರತಿನಿಧಿ ಇಷ್ಟು ದಿವಸ ಈಗ ಬಿಡ್ತಾರೆ, ನಾಳೆ ಬಿಡ್ತಾರೆ, ನಾಳೆ ಬಿಡ್ತಾರೆ ಅಂತ ಅವ್ರು ಹೇಳ್ಕೊಂಡ್ರು. ಜಿಲ್ಲಾಧಿಕಾರಿ ನಮ್ಮ ಮಂತ್ರಿಗಳ ನಮ್ಮ ಮಂತ್ರಿಯವರೇ ಕಾರಣ, ನಮ್ಮ ತುಮಕೂರದ ಗುಡ್ಡೆ ಕೆರೆ ತುಂಬಿಸ್ಕೊಡ್ಬೇಕಾಯ್ತು, ಮಂತ್ರಿಯವರು ತುಂಬಿಸ್ಕೊಟ್ಟಿಲ್ಲ. ನಾವು ಬುಧವಾರ ಸಾಯಂಕಾಲ ವರ್ಷಕ್ಕೆ ನಮಗೆ ನೀರು ಬಿಟ್ಟಿದ್ದಾರೆ, ಅಥವಾ 7 ದಿವಸ ತುಂಬಿಸ್ಕೊಟ್ಟಿದ್ದಾರೆ, ಗುರುವಾರ ಬೆಳಿಗ್ಗೆ ಉಗ್ರ ಹೋರಾಟ ಮಾಡ್ತೀವಿ. ನಮ್ಮ MLA 40 ಜನ ಕಾರ್ಪೊರೇಟರ್ಗಳು ಜಿಲ್ಲಾಧಿಕಾರಿ ಮುಂದೆ ನೇರವಾಗಿ ಹೋರಾಟ ಮಾಡ್ತೀವಿ. ಸೋಮವಾರ ಏನು ಶಾಸ್ತ್ರ ಕೇಳಬೇಕೇನು ಗುರುವಾರ ತನಕ? ಯಾಕೆ
ಉಪಮೇಯರ್ ಫರ್ಜಾನಾ ಖಾನಂ, ಸದಸ್ಯರಾದ ನಯಸ್ ಅಹಮದ್, ಎಂಪಿ ಮಹೇಶ್, ಎನ್ ಮಹೇಶ್, ಧನಲಕ್ಷ್ಮಿ ರವಿ, ಲಲಿತಾ ರವೇಶ್, ಎನ್ಆರ್ ನಾಗರಾಜ್ ರಾವ್, ಟಿಎಚ್ ವಾಸುದೇವ್, ನದೀಂ ಪಾಷಾ, ರಾಮಕೃಷ್ಣಯ್ಯ, ಪ್ರೆಸ್ ರಾಜಣ್ಣ ಸುದ್ದಿಗೋಷ್ಠಿಯಲ್ಲಿದ್ದರು. ತುಮಕೂರಿಗೆ ಹೇಮಾವತಿ ನೀರು ನೀಡಬೇಕು ಎಂದು ಒತ್ತಾಯಿಸಿ ಶಾಸಕ ಡಾ ರಫೀಕ್ ಅಹಮದ್, ಮೇಯರ್ ರವಿಕುಮಾರ್, ನಗರಪಾಲಿಕೆ ಸದಸ್ಯರು ಡಿಸಿ ಕಚೇರಿಯ ಮುಂದೆ ಧರಣಿ ನಡೆಸಿದರು. ತುಮಕೂರು ನಗರದ ಕುಡಿಯುವ ನೀರಿನ ಕೆರೆಗಳಿಗೆ ಹೇಮಾವತಿ ನೀರು ತುಂಬಿಸಲು ಒತ್ತಾಯಿಸಿ ಶಾಸಕ ರಫೀಕ್ ಅಹಮದ್ ನೇತೃತ್ವದಲ್ಲಿ ನಗರಪಾಲಿಕೆ ಮೇಯರ್ ಹಾಗೂ ಸದಸ್ಯರು ನಗರದ ಹೇಮಾವತಿ ನಾಲಾ ವಿಭಾಗದ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ತುಮಕೂರು ನಗರಕ್ಕೆ ಕುಡಿಯುವ ನೀರು ಪೂರೈಸುವ ಬುಗುಡನಹಳ್ಳಿ ಕೆರೆ ಹಾಗೂ ಹೆಬ್ಬಾಗ ಕೆರೆಗಳಿಗೆ 1.135 ಟಿಎಂಸಿ ಹೇಮಾವತಿ ನೀರು ಹಂಚಿಕೆಯಾಗಿದೆ. ಆದರೆ ಈವರೆಗೆ ಕೇವಲ 0.12 ಟಿಎಂಸಿ ಹರಿಸಿದ್ದು ಶೇಕಡ 10% ನೀರು ಬಿಡಲಾಗಿದೆ. ಇದರಿಂದ ನಗರಕ್ಕೆ ಮುಂದೆ ಕುಡಿಯುವ ನೀರು ಸರಬರಾಜಿಗೆ ಸಮಸ್ಯೆಯಾಗುತ್ತದೆ ಎಂದು ಶಾಸಕ ಡಾ ರಫೀಕ್ ಅಹಮದ್ ಹೇಳಿದರು. ತಕ್ಷಣ ನಗರದ ಕುಡಿಯುವ ನೀರಿನ ಯೋಜನೆಗಳ ಕೆರೆಗಳಿಗೆ ಹೇಮಾವತಿ ನೀರು ತುಂಬಿಸಬೇಕು ಎಂದು ಶಾಸಕರು ಹೇಮಾವತಿ ನಾಲಾ ವಿಭಾಗದ ಮುಖ್ಯ ಎಂಜಿನಿಯರ್ಗೆ ಮನವಿ ಪತ್ರ ಸಲ್ಲಿಸಿದರು. ಮೇಯರ್ ರವಿಕುಮಾರ್, ಉಪಮೇಯರ್ ಫರ್ಜಾನಾ ಖಾನಂ ಹಾಗೂ ಹಲವು ಸದಸ್ಯರು ಈ ವೇಳೆ ಹಾಜರಿದ್ದರು. ಮಾಜಿ ಸಚಿವ ಸಿ ಚೆನ್ನಿಗಪ್ಪ ಗ್ರಾಮಾಂತರ ಕ್ಷೇತ್ರದಲ್ಲಿ ಅಕ್ರಮ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದ್ದಾರೆ ಎಂದು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನಿಯಮಾನುಸಾರವೇ ತಾವು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಸೇರಿಸಿರುವುದಾಗಿ ಚೆನ್ನಿಗಪ್ಪ ತಿರುಗೇಟು ನೀಡಿದರು. ಮಾಜಿ ಸಚಿವ ಸಿ ಚೆನ್ನಿಂಗಪ್ಪ ಅವರು ಅಕ್ರಮವಾಗಿ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ ಎಂದು ಆರೋಪಿಸಿ ಬೆಳಗುಂಬದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಬಿಜೆಪಿ ರಾಜ್ಯ ಎಸ್ಟಿ ಮೋರ್ಚಾ ಸದಸ್ಯ ಪ್ರಭಾಕರ್ ನೇತೃತ್ವದಲ್ಲಿ ರಸ್ತೆ ತಡೆ ನಡೆಸಿ ಮತದಾರರ ಪಟ್ಟಿಯಿಂದ ಚೆನ್ನಿಂಗಪ್ಪ ಅವರ ಹೆಸರು ಕೈಬಿಡಬೇಕು ಎಂದು ಒತ್ತಾಯಿಸಿದರು. ಚೆನ್ನಿಂಗಪ್ಪ ಅವರು ನೆಲಮಂಗಲ ತಾಲೂಕು ಬೈರನಾಯ್ಕನಹಳ್ಳಿಯಲ್ಲಿ ವಾಸವಿದ್ದು ಅಲ್ಲಿ ಮತದಾರರ ಚೀಟಿ ಹೊಂದಿದ್ರು. ಈಗ ಏಕಾಏಕಿ ಅಲ್ಲಿ ರದ್ದು ಮಾಡಿ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅಕ್ರಮವಾಗಿ ಮತದಾರರ ಚೀಟಿ ಪಡೆದಿದ್ದಾರೆ ಎಂದು ಆರೋಪಿಸಿದರು. ಸ್ಥಳಕ್ಕೆ ತಹಸೀಲ್ದಾರ್ ರಂಗೇಗೌಡ ಹಾಗೂ ಪೊಲೀಸ್ ಆಗಮಿಸಿ ಪ್ರತಿಭಟನಾಕಾರರೊಂದಿಗೆ ಚರ್ಚೆ ನಡೆಸಿದರು. ನಿಮ್ಮ ಮನವಿಯನ್ನ ಪರಿಶೀಲಿಸುತ್ತೇವೆ ಎಂದು ಹೇಳಿ ಪ್ರತಿಭಟನೆ ನಿಲ್ಲಿಸುವಂತೆ ಮಾಡಿದರು. ಈ ವೇಳೆ ತಹಸೀಲ್ದಾರ್ ಮಾತನಾಡಿ, ಚೆನ್ನಿಂಗಪ್ಪ ಅವರು ವೋಟರ್ ಐಡಿ ಪಡೆದಿರುವುದಕ್ಕೆ ಬಿಜೆಪಿಯವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದನ್ನ ಪರಿಶೀಲಿಸಿ ಮುಂದಿನ ಕ್ರಮ ಜರುಗಿಸುವುದಾಗಿ ತಿಳಿಸಿದರು. ಏನೋ ಅಬ್ಜೆಕ್ಷನ್ ಬರಲಿಲ್ಲ ಅಂದರೆ ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರು ಬರ್ತದೆ. ಸೊ ಈ ಪ್ರಕ್ರಿಯೆಯನ್ನು ಇದರಲ್ಲಿ ಫಾಲೋ ಮಾಡಿ ನಂತರ ಈಗ ಇಲ್ಲ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಶನಿವಾರ ದಿವಸ ಸಾಯಂಕಾಲ ಇಲ್ಲಿ ಯಾರೋ ಈ ಊರಿನವರು ಅರ್ಜಿ ಕೊಟ್ಟಿದ್ದ ಮೇಲೆ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಅಂತ ನಮ್ಮ ಅರ್ಜಿ ಬರ್ತೀವಿ ಇ ಸಿ ಅವರಿಗೆ. ಸೊ ಅದಕ್ಕೆ ಈಗ ನಾನು ಬಂದು ವಿಚಾರಣೆ ಮಾಡ್ತಾ ಇದ್ದೀನಿ. ವಿಚಾರಣೆ ಮಾಡಿ ನೀವು ವರದಿಯನ್ನು ಕೊಡಿ. ವಿಚಾರಣೆ ಅಲ್ಲ ಇನ್ನು ಕೊಡ್ತಾ ಇದ್ದೀವಿ, ತಗೋತಾ ಇದ್ದೀವಿ, ಇನ್ನು ವಿಚಾರಣೆ ಮಾಡಿ ರಿಪೋರ್ಟ್ ಏನಾಯ್ತು ಅಂತ ಕೊಡ್ತೀನಿ. ಸ್ಥಳೀಯರು ಕೆಲವರು ಇದಾರೆ ಅಂತಾರೆ, ಇನ್ನೊಬ್ರು ಇಲ್ಲ ಸರ್ ಇಲ್ಲ ಗೊತ್ತಿಲ್ಲ. ಇನ್ನು ಬೇರೆಯವರು ಎದುರ್ತಾರೆ ಎಲ್ಲ ಏನಾಗಿದೆ ಗೊತ್ತಿಲ್ಲ ಅಂತಾರೆ, ಇನ್ನೊಬ್ರು ಸರ್ ಮಾಲೀಕರು ಇದಾರೆ ಅಂತ ಹೇಳಿದ್ದಾರೆ. ಇನ್ನು ಅದಕ್ಕೆ ಹೆಚ್ಚಿನ ಮಾಹಿತಿ ಅರ್ಧಂಬರ್ಧ ಕೊಡ್ದು ಬೇಡ ಅಂತಾನೆ ವಿಚಾರ ಮನೆ ಸುತ್ತ. ಇಲ್ಲ ಇಲ್ಲಿ ಮಾಡ್ತೀವಿ, ಇವತ್ತು ಮುಗಿಸ್ತೀವಿ. ಈಗ ಅವ್ರು ಓಟ್ ಎಷ್ಟು ಎಷ್ಟು ದಿವಸ ಆಯ್ತು ಅಪ್ಲೈ ಮಾಡಿ? ವೋಟರ್ ಲಿಸ್ಟ್ ಕೊಟ್ಟಿದ್ದಾರ? ಇಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ ಸರ್. ಅಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ. ಇಲ್ಲ ಈ ಕ್ಯಾಮ್ರಾ ಸರ್. ಎಷ್ಟು ದಿವಸದಿಂದ ಅಪ್ಲೈ ಮಾಡಿದ್ದಾರೆ? ಡೇಟ್ ಯಾವತ್ತು ಕೊಟ್ಟಿದ್ದಾರೆ? ಅದೇ ಇದನ್ನ ಕೊಡಿ ರಿಪೋರ್ಟ್. ಬಿಜೆಪಿಯವರ ಆರೋಪಕ್ಕೆ ತಿರುಗೇಟು ನೀಡಿದ ಮಾಜಿ ಸಚಿವ ಚೆನ್ನಿಂಗಪ್ಪ, ಅಕ್ರಮವಾಗಿ ನಾನು ವೋಟರ್ ಐಡಿ ಪಡೆದಿಲ್ಲ, ಕಾನೂನು ರೀತಿಯೇ ಪಡೆದಿದ್ದೇನೆ ಎಂದರು. ರಾಜಕೀಯ ದುರುದ್ದೇಶದಿಂದ ಇಂಥ ಕುತಂತ್ರಕ್ಕೆ ಬಿಜೆಪಿ ಮುಂದಾಗಿದೆ. ಅಕ್ರಮ ಅನ್ನೋದು ನನ್ನ ಜಾಯಮಾನದಲ್ಲೇ ಮಾಡಿಲ್ಲ, ಬಿಜೆಪಿಯವರಿಗೆ ಅದು ಒದಗಿ ಬಂದಿದೆ ಎಂದು ಕಿಡಿಕಾಡಿದರು. ನಾನು ತುಮಕೂರಿನಲ್ಲೇ ಹಲವು ವರ್ಷಗಳಿಂದ ಇದ್ದೇನೆ, ಅದೇ ರೀತಿ ಬೆಳಗುಂಬದಲ್ಲಿ ನನ್ನ ಮನೆ ಇದೆ, ಇಲ್ಲಿಯೂ ವಾಸ ಮಾಡುತ್ತಿದ್ದೇನೆ. ಅಗತ್ಯ ದಾಖಲೆಗಳನ್ನು ನೀಡಿಯೇ ನಾನು ಮತದಾರರ ಚೀಟಿ ಪಡೆದಿದ್ದೇನೆ ಎಂದರು. ಈ ರೀತಿ ಕೆಟ್ಟ ರಾಜಕೀಯ ಮಾಡಲು ಮುಂದಾಗಿರುವವರಿಗೆ ಮುಂದೆ ಮತದಾರರೇ ತಕ್ಕ ಪಾಠ ಕಲಿಸುತ್ತಾರೆ, ಇದೆಲ್ಲವನ್ನ ಜನ ನೋಡುತ್ತಿದ್ದಾರೆ ಎಂದು ಹೇಳಿದರು. ಸರ್ ಎಷ್ಟು ತಿಂಗಳಿಂದ ಅಪ್ಲಿಕೇಶನ್ ಹಾಕಿದ್ರಿ ಸರ್? ಒಂದು ತಿಂಗಳಿಂದ ಹಾಕಿದ್ರಿ.
ಸರ್, 6 ತಿಂಗಳು ಆಗ್ಬೇಕಲ್ಲ ಸರ್, 6 ತಿಂಗಳಿಂದ ವಾಸ ಇರಬೇಕು. ದೃಢೀಕರಣ ಪತ್ರ ಎಲ್ಲ ಕೊಟ್ಟಿಲ್ಲ ಅಂತ ಹೇಳಿ ಎಲ್ಲ ಕೊಟ್ಟಿದ್ದೀವಿ, ಕ್ಯಾನ್ಸಲೇಷನ್ ಪತ್ರ ಕೊಟ್ಟಿದ್ದೀವಿ, ಬಾಡಿಗೆ ಪತ್ರ ಕೊಟ್ಟಿದ್ದೀವಿ, ಮತ್ತೆ ಎಲ್ಲವನ್ನು ಕೊಟ್ಟಿದ್ದೀವಿ. ನಮಗೆ ಕಾನೂನು ಪ್ರಕಾರ ಈ ಮಾನ್ಯ ತಹಸೀಲ್ದಾರರು ಮತ್ತೆ ಈ ಜಿಲ್ಲೆಯ ಅಧಿಕಾರಿಗಳು ಕಾನೂನು ಪ್ರಕಾರ ನಮಗೆ ಒತ್ತು ಪ್ರಕಾರ ಕೊಟ್ಟವರು. ಅವ್ರ ಮಧ್ಯೆ ನಾವಲ್ಲ, ಕಾನೂನು ಕೈ ತಳ್ಳಿಲ್ಲ, ಕಾನೂನು ಸುಪ್ರೀಂ, ಕಾನೂನು ತಲೆ ಬಗ್ಗೆ ಆ ಪ್ರಕಾರ ಮಾಡಿದ್ದೀವಿ. ನಮ್ಗೆ ಈಗ ಆರೋಪ ಮಾಡ್ತಾರೆ ಅವ್ರ ಬಗ್ಗೆ ಬೇಕು ಅಂತ ಹೇಳ್ತಕ್ಕೆ ಮಾಡಲಿ, ನಾವಕ್ಕೆ ತಿಳ್ಕೊಂಡು ಹೋಗೋದಿಲ್ಲ. ಜನ ಅವರೇ, ದೇವರವ್ರೇ, ಏನೇ ದೇವರು ಅವ್ರ ಬಗ್ಗೆ ಉತ್ತರ ಕೊಡ್ತಾರೆ. ಸ್ಥಳೀಯರೇ ನೀವು ಇಲ್ಲಿ ಇಲ್ಲ ಅಂತ ಹೇಳ್ತಿದಾರೆ. ನಾನು ತುಮಕೂರಿಗೆ 10 ಮನೆ ಇದ್ದೀನಿ, ಇದಲ್ಲೇ ತುಮಕೂರು ಜಿಲ್ಲೆ 200 ಎಕರೆ ಜಮೀನಿದೆ ನಂದು. ನಾನು ರೈತ, ಗಳೆಯಲ್ಲಿ ನಾನು ಹುಟ್ಟಿದವರು, ಗೂಳೂರು ಪಕ್ಕ ಗಳೆಯನಹಳ್ಳಿ ನಾನು ಹುಟ್ಟಿದಂಥ ಊರು, ಕೈದಾಳ, ಎತ್ತನಹಳ್ಳಿ, ಗಳೆಯನಹಳ್ಳಿ, ಗೂಳೂರು, ಬಸವನಪಾಳ್ಯ, ಬಿದುಕಟ್ಟೆ ನನ್ನ ಸಂಬಂಧಿಕರು. ನಾನು ಹುಟ್ಟಿದ ಊರೇ ಗಳೆಯನಹಳ್ಳಿ. ಆದ್ದರಿಂದ ಅದು ಪ್ರಶ್ನೆ ಮಾಡೋಕ್ಕೆ ಇನ್ನೊಂದು ಪಾರ್ಟಿ ಯಾರೋ ಒಬ್ಬ ಇದ್ರೆ ನೆತ್ತಿಗೆ ಹಕ್ಕಿಲ್ಲ. ಅವನು ಯಾರಾಗ್ಬೋದು, ಜನ ಸಾವಿರ ಆಗ್ತಾರೆ ಸ್ವಾಮಿ. ನಾನ್ಯಾರು, ಜನ ದೇವರು. ಲೇಟ್ ಟೈಮ್ ಡಿಸಿಷನ್. ಐ ಆಮ್ ನೋ ಮೋರ್ ಇನ್ ದ ಫ್ರಂಟ್ ಆಫ್ ದಿ ಪೀಪಲ್. ಪೀಪಲ್ ಆರ್ ಗ್ರೇಟ್ ಟು ಟೇಕ್ ದಿ ಡಿಸಿಷನ್ ಟು ಡೂ ವಾಟ್ ದೇ ಡೂ. ನಗರಾಧ್ಯಕ್ಷ ನರಸೇಗೌಡ, ಮುಖಂಡರಾದ ಬೆಳ್ಳಿ ಲೋಕೇಶ್, ಬೆಳಗುಂಬ ವೆಂಕಟೇಶ್ ಇತರರು ಇದ್ದರು. ನೆಲಮಂಗಲ ತಾಲೂಕು ಹೊನ್ನಗಂಗಯ್ಯನಪಾಳ್ಯದಲ್ಲಿ ಅಭಿಮಾನಿಗಳು ನಟ ವಿಷ್ಣುವರ್ಧನ್ ಅವರ ಜನ್ಮದಿನವನ್ನು ಆಚರಿಸಿದರು. ಇದರ ಅಂಗವಾಗಿ ಕುಸ್ತಿ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿತ್ತು. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ 68ನೇ ಹುಟ್ಟುಹಬ್ಬವನ್ನು ನೆಲಮಂಗಲ ತಾಲೂಕಿನ ಹೊನ್ನಗಂಗಯ್ಯನಪಾಳ್ಯದಲ್ಲಿ ವಿಷ್ಣು ಸೇವಾ ಸಮಿತಿ ವತಿಯಿಂದ ಆಚರಿಸಲಾಯಿತು. ಗ್ರಾಮದಲ್ಲಿ ನಿರ್ಮಿಸಿರುವ ವಿಷ್ಣುವರ್ಧನ್ ಅವರ ಪುತ್ಥಳಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸುವ ಮೂಲಕ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಅಭಿಮಾನಿಗಳು ಆಚರಿಸಿದರು. ಇದರ ಪ್ರಯುಕ್ತ ಕುಸ್ತಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ನೆಲಮಂಗಲ, ರಾಮನಗರ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಒಟ್ಟು 50 ಕುಸ್ತಿಪಟುಗಳು ಪಾಲ್ಗೊಂಡಿದ್ದರು. ಕುಸ್ತಿ ಸ್ಪರ್ಧೆಗೆ ಕಾಂಗ್ರೆಸ್ ಪಕ್ಷದ ಮಾಜಿ ಸಚಿವ ಆಂಜನಮೂರ್ತಿ, ನೆಲಮಂಗಲ ಮಾಜಿ ಶಾಸಕ ಎಂ ಯು ನಾಗರಾಜು ಸೇರಿದಂತೆ ಹಲವರು ಚಾಲನೆ ನೀಡಿದರು. ಕಣಕ್ಕಿಳಿದ ಕುಸ್ತಿಪಟುಗಳು ಗೆಲ್ಲುವುದಕ್ಕೆ ಪರಸ್ಪರ ಸೆಣಸಾಟ ನಡೆಸುತ್ತಿದ್ದರೆ ಪಂದ್ಯ ವೀಕ್ಷಣೆಗೆ ನೆರೆದಿದ್ದ 100 ಜನ ಶಿಳ್ಳೆ ಹಾಕಿ ಚಪ್ಪಾಳೆ ತಟ್ಟಿ ಕುಸ್ತಿಪಟುಗಳನ್ನು ಹುರಿದುಂಬಿಸುತ್ತಿದ್ದರು. ವಿಜೇತರಾದ ಕುಸ್ತಿಪಟುಗಳಿಗೆ ನಗದು ಬಹುಮಾನ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ತುಮಕೂರಿನಲ್ಲಿ ಅಭಿಮಾನಿಗಳು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ತುಮಕೂರಿನಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ 67ನೇ ವರ್ಷದ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಸಂಭ್ರಮ ಸಡಗರದಿಂದ ಆಚರಿಸಿದರು. ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ಮತ್ತು ಜಿಲ್ಲಾ ಕರುನಾಡ ಸೇನೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ತುಮಕೂರಿನ ಭದ್ರಮ್ಮ ವೃತ್ತದ ಬಳಿ ವಿಷ್ಣುವರ್ಧನ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕನ್ನಡ ಚಿತ್ರದ ನೂರಾರು ಸಿನಿಮಾಗಳಲ್ಲಿ ಅಭಿನಯಿಸಿ ಕನ್ನಡಿಗರ ಮನಗೆದ್ದಿರುವ ಡಾಕ್ಟರ್ ವಿಷ್ಣುವರ್ಧನ್ ರವರ ಹೆಸರನ್ನು ಭದ್ರಮ್ಮ ವೃತ್ತಕ್ಕೆ ನಾಮಕರಣ ಮಾಡಬೇಕೆಂದು ಕರುನಾಡ ಸೇನೆಯ ನಗರ ಅಧ್ಯಕ್ಷ ಲೋಕೇಶ್ ಸ್ವಾಮಿ ಒತ್ತಾಯಿಸಿದರು. ಜಿಲ್ಲಾಡಳಿತವು ವಿಷ್ಣುವರ್ಧನ್ ರವರ ಹೆಸರನ್ನು ವೃತ್ತಕ್ಕೆ ಇಡಲು ಸಹಕಾರ ನೀಡಬೇಕೆಂದು ಕೋರಿದರು. ಕರುನಾಡ ಸೇನೆಯ ಜಿಲ್ಲಾ ಕಾರ್ಯಾಧ್ಯಕ್ಷ ಸುಜಯ್ ಭಾರ್ಗವ್ ಮಾತನಾಡಿ, ಈ ಭದ್ರಮ್ಮ ವೃತ್ತಕ್ಕೆ ವಿಷ್ಣುವರ್ಧನ್ ರವರ ಹೆಸರನ್ನು ಇಡಲು ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸುವುದಾಗಿ ಹೇಳಿದರು. ಈ ಭದ್ರಮ್ಮ ವೃತ್ತಕ್ಕೆ ವಿಷ್ಣುವರ್ಧನ್ ರವರ ಹೆಸರನ್ನು ಇಡಲು ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸುವುದಾಗಿ ಹೇಳಿದರು. ಇವತ್ತು ಇಲ್ಲಿ ಕರುನಾಡ ಸೇನೆ ವತಿಯಿಂದ ವಿಷ್ಣುವರ್ಧನ್ ಅಭಿಮಾನಿಗಳೆಲ್ಲ ಸೇರಿಕೊಂಡು ತುಂಬ ಒಂದು ತುಂಬು ಮನಸ್ಸಿನಿಂದ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಇಲ್ಲಿ ಈ ಭದ್ರಮ್ಮ ಚೌಟ್ರಿ ಸರ್ಕಲ್ ಏನಿದೆ, ಇದು ಅವಾಗ ಇಲ್ಲಿ ಯಾವುದೋ ಒಂದು ಚೌಟ್ರಿ ಇತ್ತು, ಇವಾಗ ಚೌಟ್ರಿ ಇಲ್ಲ. ಇದನ್ನು ಯಾವ ಸರ್ಕಲ್ ಅಂತ ಹೋಗಬೇಕು, ಶಂಕರಮಠ ಸರ್ಕಲ್ ಅನ್ನಬೇಕು, ಇಲ್ಲ ಇಲ್ಲಿ ಯಾವುದೋ ಒಂದು ಈಗ ಚೌಟ್ರಿ ಖಾಲಿ ಆಗಿರೋದ್ರಿಂದ ಯಾರ್ಯಾರಿಗೋ ಬಾಡಿಗೆ ಕೊಡ್ತಾರೆ, ಚೈನಾ ಬಜಾರ್ ಸರ್ಕಲ್ ಅನ್ನಬೇಕು, ಒಂದು ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ಎಲ್ಲ ಅಭಿಮಾನಿಗಳು ಇದಕ್ಕೆ ಒಂದು ಸಾಥ್ ಕೊಡಬೇಕು. ಈ ಒಂದು ವೃತ್ತವನ್ನು ಡಾಕ್ಟರ್ ವಿಷ್ಣುವರ್ಧನ್ ವೃತ್ತ ಅಂತ ನಾಮಕರಣ ಮಾಡಬೇಕು ಅಂತ ನಾವು ಜಿಲ್ಲಾಧಿಕಾರಿಗಳಲ್ಲಿ ಕೇಳ್ಕೊಂತೀವಿ, ಮತ್ತು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಒಂದು ಮನವಿಯನ್ನು ನಾಳೆ ಹೋಗಿ ಕೊಡ್ತಾ ಇದ್ದೇವೆ. ಕುಮಾರ್, ರಘು, ಚಂದ್ರು ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಹುಟ್ಟುಹಬ್ಬದ ಅಂಗವಾಗಿ ಸಾರ್ವಜನಿಕರಿಗೆ ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು. ತುರುವೇಕೆರೆ ತಾಲೂಕು ಮಲ್ಲಘಟ್ಟ ಕೆರೆಗೆ ಹೇಮವತ್ ನೀರು ಹರಿಸಲು ಆಗ್ರಹಿಸಿ ನಡೆದಿರುವ ಹೋರಾಟ ಮುಂದುವರೆದಿದೆ. ಹೋರಾಟಗಾರರು ತಹಸೀಲ್ದಾರ್ ಅವರಿಗೆ ದಿಗ್ಬಂಧನ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ತುರುವೇಕೆರೆ ತಾಲೂಕಿನ ಮಲ್ಲಘಟ್ಟ ಕೆರೆಗೆ ನೀರು ಹರಿಸಿ ಎಂದು ಒತ್ತಾಯಿಸಿ ಮಲ್ಲಘಟ್ಟ ಕೆರೆ ಹೋರಾಟ ಸಮಿತಿ ಪ್ರಾರಂಭಿಸಿರುವ ಹೋರಾಟ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಶನಿವಾರ ಬೆಳಗ್ಗೆಯಿಂದ ಪ್ರಾರಂಭಗೊಂಡ ಹೋರಾಟ ಮುಂದುವರೆದಿದೆ. ಬಿಜೆಪಿ ಮುಖಂಡರಾದ ಮಸಾಲೆ ಜಯರಾಮ್, ಕೊಂಡಜ್ಜಿ ವಿಶ್ವನಾಥ್, ಬಿಜೆಪಿ ಅಧ್ಯಕ್ಷ ನವೀನ್ ಬಾಬು, ಪಕ್ಷದ ವಕ್ತಾರ ವಕೀಲ ಮುದ್ದೇಗೌಡ, ಮಾಜಿ ಪಟ್ಟಣ ಪಂಚಾಯಿತಿ ಸದಸ್ಯ ವಿಬಿ ಸುರೇಶ್, ಪಟ್ಟಣ ಪಂಚಾಯಿತಿ ಹಾಲಿ ಸದಸ್ಯ ಟಿಎನ್ ಶಶಿಶೇಖರ್, ಟಿಪಿ ಮಹೇಶ್, ತಾಲೂಕು ರೈತ ಸಂಘದ ಗೌರವಾಧ್ಯಕ್ಷ ಅಸ್ಲಂ ಪಾಷಾ, ಮಕ್ಕಳ ತಜ್ಞ ಡಾಕ್ಟರ್ ಬಿ ನಂಜಪ್ಪ, ಎನ್ಬಿಸಿ ಈಶ್ವರ್ ಸೇರಿದಂತೆ ಹಲವಾರು ಮುಖಂಡರು ಮಲ್ಲಘಟ್ಟ ಕೆರೆ ಹೋರಾಟ ಸಮಿತಿಯ ಸಂಚಾಲಕ ದೊಡ್ಡಘಟ್ಟ ಚಂದ್ರೇಶ್ ಆರಂಭಿಸಿರುವ ಈಗಲಾದರೂ ಕೆರೆಗೆ ನೀರು ಹರಿಸಿ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದರು. ನೂರಾರು ಮಹಿಳೆಯರು ಧರಣಿಗೆ ಬೆಂಬಲ ವ್ಯಕ್ತಪಡಿಸಿದರು. ತಾಲೂಕು ಕಚೇರಿಯಲ್ಲಿದ್ದ ತಹಶೀಲ್ದಾರ್ ಪ್ರದೀಪ್ ಕುಮಾರ್ಗೆ ದಿಗ್ಬಂಧನ ವಿಧಿಸಿದ ಹೋರಾಟಗಾರರು ಕೆರೆಗೆ ನೀರು ಹರಿಸುವ ತನಕ ಹೋರಾಟವನ್ನು ಕೈಬಿಡುವುದಿಲ್ಲ ಎಂದು ಗುಡುಗಿದರು. ತಹಶೀಲ್ದಾರ್ ಪ್ರದೀಪ್ ಕುಮಾರ್ ಸ್ಥಳಕ್ಕೆ ಹೇಮಾವತಿ ನಾಲಾ ಕಾರ್ಯಪಾಲಕ ಇಂಜಿನಿಯರ್ ಅವರು ಆಗಮಿಸಲಿದ್ದು ಅವರು ಸಮಸ್ಯೆಯನ್ನು ಬಗೆಹರಿಸಲಿದ್ದಾರೆ ಎಂದು ವಿವರಣೆ ನೀಡಿದರೂ ಸಹ ಹೋರಾಟಗಾರರು ಪ್ರತಿಭಟನೆಯನ್ನು ಕೈಬಿಡಲಿಲ್ಲ. ಇಲ್ಲಿಯ ರೈತರು ಕಾನೂನನ್ನು ಕೈಗೆತ್ತಿಕೊಳ್ಳಬಾರದು, ಕಾನೂನಿಗೆ ಗೌರವ ನೀಡಬೇಕು ಎಂಬ ಕಾರಣಕ್ಕೆ ಬಹಳ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಈ ಶಾಂತಿಯನ್ನೇ ಅಧಿಕಾರಿಗಳು ಲಘುವಾಗಿ ಪರಿಗಣಿಸಿ ರೈತರ ಮನವಿಗೆ ಸ್ಪಂದಿಸದಿದ್ದಲ್ಲಿ ಪ್ರತಿಭಟನೆ ಉಗ್ರರೂಪ ಪಡೆದುಕೊಳ್ಳಲಿದೆ ಎಂದು ಹೋರಾಟ ಸಮಿತಿಯ ಸಂಚಾಲಕ ದೊಡ್ಡಘಟ್ಟ ಚಂದ್ರೇಶ್ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಪಟ್ಟಣ ಪಂಚಾಯಿತಿಯ 14 ವಾರ್ಡ್ಗಳ ಎಲ್ಲ ಸದಸ್ಯರು ಪ್ರತಿಭಟನಾ ಸ್ಥಳದಲ್ಲಿ ಹಾಜರಿದ್ದು ಹೋರಾಟಕ್ಕೆ ಬೆಂಬಲ ನೀಡಲಿದ್ದಾರೆ. ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸಹ ಈ ಹೋರಾಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಹೋರಾಟ ಪಕ್ಷಾತೀತವಾಗಿದ್ದು ಕುಡಿಯುವ ನೀರಿಗಾಗಿ ಹೋರಾಡುವುದಕ್ಕೆ ಸೀಮಿತವಾಗಿದೆ ಎಂದು ದೊಡ್ಡಘಟ್ಟ ಚಂದ್ರೇಶ್ ತಿಳಿಸಿದರು. ಹಿಂದುಳಿದ ವರ್ಗಗಳು ಶೈಕ್ಷಣಿಕವಾಗಿ ಮುಂದುವರೆದಾಗ ಸಮಾಜದ ಮುಖ್ಯವಾಹಿನಿಗೆ ಬರಲು ಸಾಧ್ಯ ಎಂದು ಗುಬ್ಬಿಯಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದ್ದಾರೆ. ಹಿಂದುಳಿದ ಸಮಾಜಗಳು ಶೈಕ್ಷಣಿಕ, ಸಾಮಾಜಿಕ ಮತ್ತು ಸಂಘಟನಾತ್ಮಕವಾಗಿ ಸದೃಢಗೊಂಡಾಗ ಮಾತ್ರ ಸಮಾಜದ ಮುಖ್ಯವಾಹಿನಿಗೆ ಬರಲು ಸಾಧ್ಯವಾಗುತ್ತದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ಪಟ್ಟಣದ ಎಸ್ಸಿಎಸ್ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪಟ್ಟಣ ಪಂಚಾಯಿತಿ ಮತ್ತು ವಿಶ್ವಕರ್ಮ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸೃಷ್ಟಿಕರ್ತ ವಿಶ್ವಕರ್ಮ ಜಯಂತಿ ಮಹೋತ್ಸವದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಮಹಾತ್ಮರ ಆಚರಣೆಗಳು ಕೇವಲ ಸಾಂಕೇತಿಕ ಆಚರಣೆಗಳಾಗದೆ ಅವರ ತತ್ವಾದರ್ಶಗಳನ್ನ ಸಾಮಾಜಿಕ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತಹ ಮಹತ್ವಪೂರ್ಣ ಆಚರಣೆಗಳಾಗಬೇಕೆಂದು ತಿಳಿಸಿದರು. ಸಾಮಾಜಿಕ ಬದುಕಿಗೆ ಹೊಸ ಪರಿಕಲ್ಪನೆ ನೀಡಿದ ಮಹತ್ವರ ಜನ್ಮ ದಿನಾಚರಣೆಗಳನ್ನ ಕೇವಲ ಒಂದು ಜಾತಿಗೆ ಸೀಮಿತಗೊಳಿಸದೆ ಅವರ ಸಾಧನೆ ಮತ್ತು ಸಾಮಾಜಿಕ ಮೌಲ್ಯಗಳನ್ನ ಪ್ರಸ್ತುತ ಸಮಾಜಕ್ಕೆ ಪರಿಚಯಿಸುವುದರ ಜೊತೆಗೆ ಅವರ ಆದರ್ಶಗಳನ್ನ ಸಾಮಾಜಿಕ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಆದರ್ಶ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದು ತಿಳಿಸಿದರು. ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಅನಸೂಯ, ಉಪಾಧ್ಯಕ್ಷೆ ಮಮತಾ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮಾ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಡಾ ನಾಫಿಯಾ ಬಾಬು, ಜಿ ರಾಮಾಂಜಿನಯ್ಯ, ತಹಸೀಲ್ದಾರ್ ಜಿವಿ ಮೋಹನ್ ಕುಮಾರ್, ಬಿಜೆಪಿ ಮುಖಂಡ ಜಿಎನ್ ಬೆಟ್ಟಸ್ವಾಮಿ ಇತರರು ಇದ್ದರು. ಪಿಯು ಶಿಕ್ಷಣ ಇಲಾಖೆ ಶಿಕ್ಷಣ ಮಾಧ್ಯಮ ಕುರಿತು ಹೊರಡಿಸಿರುವ ಆದೇಶ ಪುನರ್ ಪರಿಶೀಲನೆ ಮಾಡಲು ಒತ್ತಾಯಿಸಿ ತುಮಕೂರಿನಲ್ಲಿ ಎಬಿವಿಪಿ ಪ್ರತಿಭಟನೆ ನಡೆಸಿತು. ರಾಜ್ಯದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯು ವ್ಯಾಸಂಗದಲ್ಲಿ ಶಿಕ್ಷಣ ಮಾಧ್ಯಮದ ಕುರಿತು ಹೊರಡಿಸಿರುವ ಆದೇಶವನ್ನು ಪುನರ್ ಪರಿಶೀಲನೆ ಮಾಡಬೇಕೆಂದು ಆಗ್ರಹಿಸಿ ಎಬಿವಿಪಿ ಕಾರ್ಯಕರ್ತರು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದರು. ಎಬಿವಿಪಿಯ ಮುಖಂಡರುಗಳು ನೂರಾರು ವಿದ್ಯಾರ್ಥಿಗಳೊಂದಿಗೆ ತುಮಕೂರಿನ ಟೌನ್ಹಾಲ್ ವೃತ್ತದಿಂದ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿಗೆ ಮನವಿ ಸಲ್ಲಿಸಲು ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಮುಖಂಡರುಗಳು ಮಾತನಾಡಿ, ಸರ್ಕಾರ ಹೊರಡಿಸಿರುವ ಈ ಆದೇಶವು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಗೊಂದಲ ಉಂಟಾಗುತ್ತಿದೆ ಎಂದರು. ಬಿಸಿನೆಸ್ ಸ್ಟಡೀಸ್ ಮತ್ತು ಅಕೌಂಟೆನ್ಸಿ ವಿಷಯಗಳನ್ನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಆಂಗ್ಲ ಭಾಷೆಯಲ್ಲಿ ಪರೀಕ್ಷೆ ಬರೆಯಬೇಕಾಗಿದೆ ಎಂದು ಹೇಳಿದರು. ಕರ್ನಾಟಕ ರಾಜ್ಯದ ಸರ್ಕಾರಿ ಪದವಿಪೂರ್ವ ಇಲಾಖೆ ಒಂದು ವಿದ್ಯಾರ್ಥಿಗಳು ಒಂದು ಗೊಂದಲ ಸೃಷ್ಟಿ ಮಾಡ್ತಾ ಇದೆ. ಯಾವ ರೀತಿ ಅಂದರೆ ಇಷ್ಟು ದಿನಗಳ ಕಾಲ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ದ್ವಿತೀಯ ವರ್ಷದ ಒಂದು ಇಂಗ್ಲೀಷ್ ಮತ್ತು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಅಕೌಂಟೆನ್ಸಿ ಮತ್ತು ಸ್ಟಾರ್ಟ್ ಇಷ್ಟಿನ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಇಂಗ್ಲೀಷ್ನಲ್ಲಿ ಬರ್ತಿದ್ದಾರೆ. ಯಾಕಪ್ಪ ಅಂದರೆ ಆ ಒಂದು ಗ್ರಾಮೀಣದ ಒಂದು ವಿದ್ಯಾರ್ಥಿಗಳ ಒಂದು ಮೆಚುರಿಟಿ ಬರಲಿ, ಒಂದು ರಾಜ್ಯ ಮಟ್ಟ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವಾಣಿಜ್ಯ ವಿಭಾಗ ಕಲಿಯಂದು ಒಂದು ಇಂಗ್ಲೀಷ್ನಲ್ಲಿದೆ. ಆದರೆ ಆ ರಾಜ್ಯ ಒಂದು ಪದವಿ ಶಿಕ್ಷಣ ಇಲಾಖೆ ಅದರಲ್ಲಿ ಕಂಪಲ್ಸರಿ ಕನ್ನಡದಲ್ಲಿ ಬರಬೇಕಂದ್ರೆ ಸೆಪ್ಟೆಂಬರ್ 1 ಆದೇಶ ಹೊರಡಿಸಿದ್ದಾರೆ. ಇದು ವಿದ್ಯಾರ್ಥಿಗಳ ಧೋರಣೆ ಆಗ್ತಾ ಇದೆ. ಈ ಮೂಲಕ ಎಬಿವಿಪಿ ಕರ್ನಾಟಕ ರಾಜ್ಯಾದ್ಯಂತ ಏನು ವಿದ್ಯಾರ್ಥಿ ತೊಂದರೆ ಆಗ್ತಾ ಇದೆ, ಇದರಲ್ಲಿ ಯಾವ ರೀತಿ ಮೊದಲಿದೆ ಅದೇ ರೀತಿ ಒಂದು ಮಾಡಬೇಕೆಂದು ವಿದ್ಯಾರ್ಥಿ ಪರಿಷತ್ ನಾವೊಂದು ಆಗ್ರಹ ಮಾಡ್ತಾ ಇದ್ದೇವೆ. ನಾವು 2 ಹೋರಾಟ ಮಾಡಿದ್ದರೂ ಯಾರೂ ಅಧಿಕಾರಿಗಳು ಬಂದಿಲ್ಲ. ಆ ಕಡೆಯಲ್ಲಿ ನಮ್ಮ ಬೇಗನೆ
ಅದಕ್ಕೆ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಹಿತ ದೃಷ್ಟಿಯಿಂದ ಒಂದೇನೋ ಒಂದು ಆದೇಶ ಮೊದಲಿದೆ ಅದೇ ರೀತಿ ಮುಂದೆ ಬರಬೇಕೆಂದು ತುಮಕೂರು ಶಾಖೆ ನಾವೆಲ್ಲ ವಿದ್ಯಾರ್ಥಿ ಪರಿಷತ್ ಬಾಂಧವರಿಂದ ವಿದ್ಯಾರ್ಥಿ ಪರಿಷತ್ ಒಂದು ಸಂಘಟನೆಯಿಂದ ನಾವು ಮನವಿ ಮಾಡ್ತಾ ಇದ್ದೇವೆ. ಆನಂತರ ವಿದ್ಯಾರ್ಥಿಗಳು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿಗೆ ಮನವಿ ಪತ್ರ ಸಲ್ಲಿಸಿದರು. ತುಮಕೂರು ಕೆರೆಗಳಿಗೆ ಹೇಮಾವತಿ ನೀರು ತುಂಬಿಸಲು ಒತ್ತಾಯಿಸಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್, ನಗರ ಪಾಲಿಕೆ ಮೇಯರ್ ರವಿಕುಮಾರ್, ಹೇಮಾವತಿ ನಾಲಾ ಇಂಜಿನಿಯರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ತುಮಕೂರು ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಬುಗುಡನಹಳ್ಳಿ ಕೆರೆಗೆ ಹೇಮಾವತಿ ನೀರು ಹರಿಸಬೇಕೆಂದು ಆಗ್ರಹಿಸಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ನೇತೃತ್ವದಲ್ಲಿ ಪಾಲಿಕೆಯ ಮೇಯರ್, ಉಪಮೇಯರ್ ಹಾಗೂ ಸದಸ್ಯರುಗಳು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಧರಣಿ ನಡೆಸಿದರು. ಬುಗುಡನಹಳ್ಳಿ ಜಲಸಂಗ್ರಹಕ್ಕೆ ಹೇಮಾವತಿ ನೀರು ಹರಿಸದೆ ಜಿಲ್ಲಾಡಳಿತ ವಿಳಂಬ ಧೋರಣೆ ಅನುಸರಿಸುತ್ತಿದೆ ಎಂದು ಆರೋಪಿಸಿ ಶಾಸಕರ ನೇತೃತ್ವದಲ್ಲಿ ಸದಸ್ಯರುಗಳು ಧರಣಿ ನಡೆಸಿ ಜಿಲ್ಲಾಡಳಿತಕ್ಕೆ ಧಿಕ್ಕಾರ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಹೇಮಾವತಿ ನಾಲಾ ವಲಯ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗುತ್ತಾ ಪ್ರತಿಭಟಿಸಿದರು. ಮನವಿ ಸ್ವೀಕರಿಸಲು ಬಂದ ಹೆಚ್ಚುವರಿ ಜಿಲ್ಲಾಧಿಕಾರಿ ಅನಿತಾ ಅವರಿಗೆ ಶಾಸಕರು ಮನವಿ ಪತ್ರ ಅರ್ಪಿಸಲು ಮುಂದಾದಾಗ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು. ಈ ಹಿಂದೆ ಎಡಿಸಿ ಅವರಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಆದ್ದರಿಂದ ಅವರಿಗೆ ಮನವಿ ಪತ್ರ ಸಲ್ಲಿಸುವುದು ಬೇಡ ಎಂದು ಬಹಳಷ್ಟು ಸದಸ್ಯರು ವಿರೋಧ ವ್ಯಕ್ತಪಡಿಸಿದರು. ಆಗ ಶಾಸಕರು ಸದಸ್ಯರನ್ನ ಸಮಾಧಾನಗೊಳಿಸಿ ಬುಧವಾರ ಸಂಜೆಯೊಳಗೆ ಬುಗುಡನಹಳ್ಳಿ ಜಲಸಂಗ್ರಹಾರಕ್ಕೆ ಹೇಮಾವತಿ ನೀರು ಹರಿಸಬೇಕು, ಇಲ್ಲದಿದ್ದರೆ ಗುರುವಾರದಿಂದ ತಮ್ಮ ನೇತೃತ್ವ ಸೇರಿದಂತೆ ಸದಸ್ಯರುಗಳೊಂದಿಗೆ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಎಡಿಸಿ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಎಚ್ಚರಿಕೆ ನೀಡಿದರು. ಅನಂತರ ನಡೆಯುವ ಪ್ರತಿಭಟನೆಯಲ್ಲಿ ಅನಾಹುತ ಸಂಭವಿಸಿದರೆ ಜಿಲ್ಲಾಡಳಿತವೇ ಹೊಣೆ ಎಂದು ಶಾಸಕರು ಟಾಕೀತು ಮಾಡಿದರು. ಈ ಪ್ರತಿಭಟನೆಯಲ್ಲಿ ಮೇಯರ್ ರವಿಕುಮಾರ್, ಉಪಮೇಯರ್ ಫರ್ಜಾನಾ ಖಾನಂ, ಸದಸ್ಯರಾದ ನದೀಂ ಪಾಷಾ, ನಯಾಜ್ ಅಹಮದ್, ಸುದೀಶ್ವರ್, ವಸುದೇವ್ ಪಾಟೀಲ್, ನಾಗರಾಜ್, ಮೆಹಬೂಬ್ ಪಾಷಾ, ಅಟೋರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು. ಜೆಡಿಎಸ್ ಬಂಡಾಯ ಶಾಸಕ ಬಾಲಕೃಷ್ಣ ಕುತಂತ್ರದ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಕೆಪಿಸಿಸಿ ಸದಸ್ಯ ಎ ಮಂಜುನಾಥ್ ಆರೋಪಿಸಿದ್ದಾರೆ. ಜೆಡಿಎಸ್ ಬಂಡಾಯ ಶಾಸಕ ಎಚ್ ಸಿ ಬಾಲಕೃಷ್ಣ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಲು ಸಿದ್ಧತೆ ನಡೆಸಿರುವ ಹಿನ್ನೆಲೆಯಲ್ಲಿ ಇತ್ತ ಕಾಂಗ್ರೆಸ್ ಪಕ್ಷದಿಂದ ದೂರವಾಗುತ್ತಿರುವ ಕೆಪಿಸಿಸಿ ಸದಸ್ಯ ಹಾಗೂ ಜೆಡಿಎಸ್ ಅಭ್ಯರ್ಥಿ ಎಂದೇ ಬಿಂಬಿತವಾಗಿರುವ ಎ ಮಂಜುನಾಥ್ ಮಾಗಡಿ ವಿಧಾನಸಭಾ ಕ್ಷೇತ್ರದ ಅಯ್ಯಂಡಹಳ್ಳಿಯಲ್ಲಿ ಸ್ವಾಭಿಮಾನಿಗಳ ಸಭೆ ನಡೆಸಿದರು. ಈ ವೇಳೆ ಮಾತನಾಡಿದ ಎ ಮಂಜು, ಹಿಂದಿನ ಚುನಾವಣೆಯಲ್ಲಿ ಸೋತಿದ್ದರೂ ನಾನು ಕಾರ್ಯಕರ್ತರ ಜೊತೆ ಇದ್ದೇನೆ ಎಂಬುದಕ್ಕೆ ಸ್ವಾಭಿಮಾನಿ ಸಭೆಯಲ್ಲಿ ಸೇರಿರುವ ಮತದಾರರೇ ಸಾಕ್ಷಿ. ಕಾಂಗ್ರೆಸ್ ಪಕ್ಷ ನಿಷ್ಠಾವಂತರನ್ನು ಗುರುತಿಸಿದ ಹಿನ್ನೆಲೆಯಲ್ಲಿ ಮುಖಂಡರು ಹಾಗೂ ಕಾರ್ಯಕರ್ತರು ಒಟ್ಟುಗೂಡಿಸಿ ಪ್ರತಿ ಹೋಬಳಿಯಲ್ಲೂ ಕಾರ್ಯಕರ್ತರ ಸಭೆ ನಡೆಸಿ ಶೀಘ್ರದಲ್ಲೇ ಜೆಡಿಎಸ್ ವರಿಷ್ಠರ ಸಮ್ಮುಖದಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾಗುತ್ತೇನೆ ಎಂದರು. ನನ್ನ ಪ್ರೀತಿಯ ಕಾರ್ಯಕರ್ತರ ಅಭಿಪ್ರಾಯವನ್ನು ಕೇಳಿ, ಮುಖಂಡರುಗಳ ಅಭಿಪ್ರಾಯವನ್ನು ಕೇಳಿ ಮೊಬೈಲ್ ಚರ್ಚೆ ಮಾಡೋದಿಲ್ಲ. 2018 ಚುನಾವಣೆ ಮುಖ್ಯ, 2013 ಚುನಾವಣೆ ಸೋತಿದ್ದೆ. ಈ ಚುನಾವಣೆ ಹೆಂಗ್ ಗೆಲ್ಬೇಕು ಅಂತ ಕೂಡ ನಾನು ಎಂ ಪಿ ಅವರು 2 ಚುನಾವಣೆ ಮಾಡಿ ಅನುಭವ ಬಂದಿದೆ. 2018 ಚುನಾವಣೆ ಮುಖ್ಯ. ಸರಿ, ಮೊದಲ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರ ಇದ್ರಲ್ಲ, ನೀವು ಯಾವುದೇ ಪಕ್ಷಕ್ಕೆ ಹೋದರೂ ನಿಮಗೆ ಉದ್ಯಮೇನು ಅಂತ ಒಪ್ಪುವವರ ಅಭಿಪ್ರಾಯನ ಕೊಟ್ಟಿದ್ದಾರೆ. ನಾನು ಯಾವತ್ತಿಗೂ ಕೂಡ ನನ್ನ ಸ್ವಾಭಿಮಾನಿ ಕಾರ್ಯಕರ್ತರಿಗೆ, ಮುಖಂಡರಿಗೆ ಪ್ರೀತಿಯಿಂದ ನೋಡಿಕೊಂಡು ಅವ್ರನ್ನ ಕಾಯುವಂಥ ಕೆಲಸ ಆ ಶಕ್ತಿ ರಂಗನಾಥ ನೀವು ಕೊಡಲಿ ಅಂತ. ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಪೂಜಾರಿಪಾಳ್ಯ, ಕೃಷ್ಣಮೂರ್ತಿ, ಗಂಗರಾಜು, ಶ್ರೀನಿವಾಸ್ ಇತರರು ಹಾಜರಿದ್ದರು. ಈ ವರ್ಷದ ಅಂತ್ಯದೊಳಗೆ ತುಮಕೂರಿನಲ್ಲಿ ಮನೆ ಮನೆಗೂ ನೀರಿನ ಸಂಪರ್ಕ, ರಸ್ತೆ ಅಭಿವೃದ್ಧಿ ಕಾಮಗಾರಿ ಪೂರ್ಣಗೊಳಿಸುವುದಾಗಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಹೇಳಿದ್ದಾರೆ. ಬರುವ ಡಿಸೆಂಬರ್ ತಿಂಗಳ ಅಂತ್ಯದೊಳಗೆ ಮನೆ ಮನೆಗೆ ಕುಡಿಯುವ ನೀರಿನ ಸಂಪರ್ಕ ಮತ್ತು ರಸ್ತೆ ಅಭಿವೃದ್ಧಿ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಭರವಸೆ ನೀಡಿದರು. ತುಮಕೂರಿನ ಮರಳೂರು ದಿನ್ನಿಯ ರಹಮತ್ ನಗರದಲ್ಲಿ ಯುಜಿಡಿ ಮತ್ತು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಶಾಸಕರು ಮಾತನಾಡಿದರು.
ಮರಳೂರು ದಿನ್ನೆಯ ರಹಮತ್ ನಗರದಲ್ಲಿ 1-14 ಕ್ರಾಸ್ವರೆಗೂ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿದ್ದು, ಈ ರಸ್ತೆಗಳ ಅಭಿವೃದ್ಧಿಗಾಗಿ ಸಿಸಿ ರಸ್ತೆ ಮಾಡಲು ಸರ್ಕಾರದಿಂದ ವಿಶೇಷ ಅನುದಾನ ಪಡೆದುಕೊಳ್ಳಲಾಗಿದೆ ಎಂದರು. ಈ ಭಾಗದಲ್ಲಿ ಯುಜಿಡಿ ಕಾಮಗಾರಿ ಆರಂಭಿಸಿದ್ದು, ಪ್ರತಿ ಮನೆಗೂ ಯುಜಿಡಿ ಸಂಪರ್ಕ ಜೊತೆಗೆ ನಿರಂತರ ನೀರಿನ ಯೋಜನೆಯಡಿ ಪ್ರತಿ ಮನೆಗೂ ನಲ್ಲಿ ನೀರಿನ ಸಂಪರ್ಕ ಜೊತೆಗೆ ಮೀಟರ್ ಅಳವಡಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಶಾಸಕರು ತಿಳಿಸಿದರು. ರಸ್ತೆಗಳ ಅಭಿವೃದ್ಧಿಗೆ ಸ್ಲಂ ಬೋರ್ಡು ತಮ್ಮ ಅನುದಾನ ಹಾಗೂ ಪಾಲಿಕೆಯಿಂದಲೂ ಅನುದಾನ ಲಭ್ಯವಾಗಲಿದೆ ಎಂದು ಶಾಸಕರು ಹೇಳಿದರು. ಇದೇ ಸಂದರ್ಭದಲ್ಲಿ ಶಾಸಕರು ನಾಗರಿಕರಿಂದ ಸಮಸ್ಯೆಗಳನ್ನು ಆಲಿಸಿ ಕೆಲ ಸಮಸ್ಯೆಗಳ ಇತ್ಯರ್ಥಕ್ಕೆ ಶಾಸಕರು ದೂರವಾಣಿ ಮೂಲಕ ಅಧಿಕಾರಿಗಳ ಜೊತೆ ಮಾತನಾಡಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಬಗೆಹರಿಸಲು ಸೂಚಿಸಿದರು. ಈ ಪ್ರದೇಶದಲ್ಲಿ ಅನಧಿಕೃತ ನೀರಿನ ಸಂಪರ್ಕ ಹೊಂದಿದ್ದರೆ ಅಂಥವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಲು ಅಧಿಕಾರಿಗಳಿಗೆ ಶಾಸಕರು ಆದೇಶಿಸಿದರು. ಕಳೆದ 1 ವರ್ಷಗಳಿಂದ ಸತತವಾಗಿ ಮಂಗಳೂರು ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆಗಳನ್ನು ನಾವು ಎದುರುತ್ತೇವೆ. ವಿಶೇಷವಾಗಿ ಏನು 14 ಕ್ರಾಸ್ಗಳಿದ್ದಾವೆ, 14 ಕ್ರಾಸ್ಗಳಲ್ಲಿ ಬಹಳಷ್ಟು ಸಮಸ್ಯೆಗಳು ತಾವೆಲ್ಲರೂ ನೋಡಿದ್ದೀರ. ಹಾಗಾಗಿ ನಾವು ವಿಶೇಷವಾಗಿ ಈ ಭಾಗವನ್ನು ಪರಿಗಣಿಸಿ, ಯಾಕಂದ್ರೆ ಇದು ಸ್ಲಮ್ ಅಂತ ಡಿಕ್ಲೇರ್ ಆಗಿತ್ತು. ಏನು ನಾವು ಯುಜಿಡಿ ಹಾಗೂ ಲೋಕಸಭೆ ಇತ್ತು, ಅದನ್ನ ನಾವು ಎರಡು ಕೆಲಸ ಮಾಡಕ್ಕೆ ಯುಜಿಡಿ ಏನಾಗಿತ್ತಂದ್ರೆ, ಈ ಹಿಂದೆ ಸ್ಲಮ್ ಬೋರ್ಡು ಸುಮಾರು 7-8 ವರ್ಷಗಳ ಹಿಂದೆ ಸ್ಲಮ್ ಯುಜಿಡಿ ಆಗಿತ್ತು. ಆದ್ರೆ ಅದು ಲೆವೆಲ್ ಡಿಫ್ರೆನ್ಸ್ ಇರಲಿಲ್ಲ ಅಂತ ಹೇಳಕ್ಕೆ, ತಾವೆಲ್ಲರೂ ನಾನು ಬಂದಾಗ 1 ವರ್ಷದ ಹಿಂದೆ ಏನು ಮನವಿ ಮಾಡಿದ್ರಿ, ಆ ಮನವಿ ಹಿನ್ನೆಲೆಯಲ್ಲಿ ನಾನು ಸರ್ಕಾರದ ಜೊತೆಗೆ ಸಮಾಲೋಚನೆ ಮಾಡಿ ಅದಕ್ಕೆ ವಿಶೇಷ ಅನುದಾನ ಹಾಕಿಸಿಕೊಂಡು ಇವತ್ತು 14 ಕ್ರಾಸ್ಗಳು ಕೂಡ ಹೊಸ ಯುಜಿಡಿ ಪೈಪ್ ಲೈನ್ಗಳನ್ನು ನಾವು ಕನೆಕ್ಷನ್ ಕೊಟ್ಟು ಮನೆ ಮನೆಗೆ ಕನೆಕ್ಷನ್ ಕೊಡ್ತಾ ಇದ್ದೀವಿ. ನಾನು ನಿಮಗೆ ಉಪಮೇಯರ್ ಫರ್ಜಾನಾ ಖಾನಂ, ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಯೂಸುಫ್ ಖಾನ್, ಸದಸ್ಯರಾದ ಸೈಯದ್ ನಯಾಜ್, ಮೊಹಮ್ಮದ್ ನದೀಮ್ ಪಾಷಾ, ಮೆಹಬೂಬ್ ಪಾಷಾ, ಅಲ್ತಾಫ್ ಅಹಮದ್, ಇಸ್ಮಾಯಿಲ್, ಚಾಂದ್ ಪಾಷಾ ಮತ್ತಿತರರು ಪಾಲ್ಗೊಂಡಿದ್ದರು. ಕಾಂಗ್ರೆಸ್ ಮುಖಂಡರು ಮನಸ್ತಾಪ ದೂರ ಮಾಡಿ ಒಗ್ಗಟ್ಟಾಗಿರುವಂತೆ ದೇವನಹಳ್ಳಿ ಮಾಜಿ ಶಾಸಕ ವೆಂಕಟಸ್ವಾಮಿ ಮನವಿ ಮಾಡಿದರು. ಕಾಂಗ್ರೆಸ್ ಪಕ್ಷದ ಮುಖಂಡರ ಮಧ್ಯೆ ಇರುವ ಸಣ್ಣ ಪುಟ್ಟ ಮುನಸುಗಳನ್ನು ದೂರ ಮಾಡಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಪಕ್ಷ ಸಂಘಟನೆಯನ್ನು ಮಾಡಬೇಕಾದ್ದು ನಮ್ಮ ಕರ್ತವ್ಯ ಎಂದು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಕೆ ವೆಂಕಟಸ್ವಾಮಿ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಶಾಸಕ ಕೆ ವೆಂಕಟಸ್ವಾಮಿ ಈಗಾಗಲೇ ಗ್ರಾಮ ಪಂಚಾಯಿತಿ ಮಟ್ಟದಿಂದ ಮುಂಬರುವ ವಿಧಾನಸಭಾ ಚುನಾವಣೆಗೆ ತಯಾರಿ ನಡೆಸುತ್ತಿದ್ದು, ಕಾಂಗ್ರೆಸ್ ಪಕ್ಷದ ಮುಖಂಡರು ತಮ್ಮಲ್ಲೇ ಭಿನ್ನಾಭಿಪ್ರಾಯ ಹೊಂದುವುದು ಬೇಡ, ಇದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಸಭೆಗಳನ್ನು ಮಾಡಿ ಹೆಚ್ಚಿನ ಒತ್ತನ್ನು ಪಕ್ಷ ಸಂಘಟನೆಗೆ ನೀಡಬೇಕಿದೆ ಎಂದು ತಿಳಿಸಿದರು. ಗ್ರಾಮ ಪಂಚಾಯಿತಿಯಾಗಲಿ ಅಥವಾ ತಾಲೂಕು ಪಂಚಾಯಿತಿ ಸದಸ್ಯರಾಗಲಿ ತಮ್ಮನ್ನು ಗೆಲ್ಲಲು ಸಹಾಯ ಮಾಡಿದವರನ್ನು ಎಂದೂ ಮರೆಯಬಾರದು. ಹಾಗೆಯೇ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೇರೆ ಯಾವುದೇ ರಾಜ್ಯ ಮಾಡದ ಯೋಜನೆಗಳನ್ನು ಕರ್ನಾಟಕ ಜನತೆಗೆ ತಂದಿದ್ದಾರೆ ಎಂದರು. ಕಾರ್ಯಕ್ರಮನ ಇಡೀ ತಾಲೂಕಲ್ಲಿ, ಇಡೀ ರಾಜ್ಯದಲ್ಲಿ ಪ್ರತಿ ತಾಲೂಕಲ್ಲೂ ಕಾರ್ಯಕ್ರಮ ನಡೀಬೇಕು. 2 ತಿಂಗಳ ಕಾಲ ಪ್ರತಿನಿತ್ಯ ದಿನನಿತ್ಯ ಗ್ರಾಮಗಳಿಗೆ ಹೋಗಿ ಮನೆ ಮನೆಗೆ ಹೋಗಿ ನಮ್ಮ ಪಕ್ಷ ಮಾಡಿದಂತ ಸಾಧನೆಗಳು ಏನು, ಏನನ್ನ ಒಂದು ಬುಕ್ಲೆಟನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಲೋಕಸಭಾ ಸದಸ್ಯರಾದಂತ ವೀರಪ್ಪ ಮೈಲಿ ಅವರು ಮಾಡಿದಂತ ಸಾಧನೆಗಳು, ಈ ಲೋಕಸಭಾ ಸದಸ್ಯರಾದ್ಮೇಲೆ ಏನ್ ಮಾಡಿದ್ರೆ ಆ ಸಾಧನೆಯನ್ನ ಒಂದು ಬುಕ್ಲೆಟ್ ಅನ್ನ ಮಾಡಿದರೆ ಅದನ್ನ ತಲುಪಿಸುವಂತ ಕೆಲಸ ಮಾಡ್ಬೇಕಂದ್ರೆ ನಮ್ಮಲ್ಲಿ ಮುಖಂಡರಲ್ಲಿ ಹೊಂದಾಣಿಕೆ ಇರಬೇಕು. ಎಲ್ಲೆಲ್ಲಿ ಗ್ರಾಮಗಳಲ್ಲಿ ನಾವು ಹೋದಂತ ಸಂದರ್ಭದಲ್ಲಿ ಮುಖಂಡರು ಹೋದಂತ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಿಂದ ಕರ್ಕೊಂಡೋಗಿ ಮನೆ ಮನೆಗೂ ಕರ್ಕೊಂಡೋಗಿ ನಮ್ಮ ಪಕ್ಷದ ಸಾಧನೆಗಳನ್ನ ಹೇಳಿದಾಗ ಖಂಡಿತ ಒಳ್ಳೇದಾಗ್ತದೆ. ಆ ನಿಟ್ಟಿನಲ್ಲಿ ನಾವು ಹೋಗ್ಬೇಕಂದ್ರೆ ಏನು ಇವೆಲ್ಲ ಒಗ್ಗಟ್ಟಿನ ಪದಾಧಿಕಾರಿಗಳಾಗಿದ್ದೀವಿ, ತಾವೆಲ್ಲ ಒಗ್ಗಟ್ಟಿಂದ ಎಲ್ಲರೂ. ಜಿಲ್ಲಾ ಪಂಚಾಯತಿ ಸದಸ್ಯ ಲಕ್ಷ್ಮೀನಾರಾಯಣಪ್ಪ, ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರಪ್ಪ, ಜಿಲ್ಲಾ ಎಸ್ಸಿ ಘಟಕದ ಅಧ್ಯಕ್ಷ ಲೋಕೇಶ್, ಮಾಜಿ ಅಧ್ಯಕ್ಷ ಚಿನ್ನಪ್ಪ, ತಾಲೂಕು ಪಂಚಾಯತಿಯ ಸ್ಥಾಯಿ ಸಮಿತಿ ಅಧ್ಯಕ್ಷ ವೆಂಕಟೇಶ್, ಸದಸ್ಯೆ ಚೈತ್ರ ವೀರೇಗೌಡ, ವಿಜಯಪುರ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷ ವಿನೋದಮ್ಮ ಮತ್ತಿತರ ಮುಖಂಡರು ಹಾಜರಿದ್ದರು. ನೆಲಮಂಗಲ ತಾಲೂಕಿನ ಲಕ್ಕೇನಹಳ್ಳಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಶಾಸಕ ಶ್ರೀನಿವಾಸಮೂರ್ತಿ ಚಾಲನೆ ನೀಡಿದರು.
ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಸೋಲೂರು ಹೋಬಳಿಯ ಲಕ್ಕೀನಹಳ್ಳಿ ಗ್ರಾಮದಲ್ಲಿ ಬಮುಲ್ ಒಳಗೊಂಡ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ 10.50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಹಾಲು ಉತ್ಪಾದಕರ ಸಹಕಾರ ಸಂಘ ಮತ್ತು 5 ಲಕ್ಷ ವೆಚ್ಚದಲ್ಲಿ ಕೊಡಿಯುವ ನೀರಿನ ಘಟಕಕ್ಕೆ ನೆಲಮಂಗಲ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ ಚಾಲನೆ ನೀಡಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯ ಹನುಮಂತಯ್ಯ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಸುಮಾರು 20 ವರ್ಷಗಳಿಂದ ಖಾಸಗಿ ಕಟ್ಟಡದಲ್ಲೇ ಎಂಪಿಸಿಎಸ್ನಲ್ಲಿ ಕಾರ್ಯಚಟುವಟಿಕೆ ನಡೆಸುತ್ತಿದ್ದೇವೆ. ಬೆಂಗಳೂರು ಹಾಲು ಒಕ್ಕೂಟ, ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘ, ಲಕ್ಕೇನಹಳ್ಳಿ ಗ್ರಾಮ ಪಂಚಾಯಿತಿ ಸಹಕಾರದೊಂದಿಗೆ ನೂತನ ಅವಳಿ ಘಟಕಕ್ಕೆ ಉದ್ಘಾಟನೆ ಭಾಗ್ಯ ದೊರೆತಿದೆ. ಗ್ರಾಮದ ಜನರೆಲ್ಲ ಸೇರಿ ಶಾಸಕರಿಗೆ ಮನವಿ ಸಲ್ಲಿಸಿ ಸಹಕಾರ ಸಂಘದ ಕಟ್ಟಡದ ಮೇಲೆ ಸಭಾಂಗಣ ನಿರ್ಮಿಸಲು ಮನವಿ ಸಲ್ಲಿಸಿದ್ದೇವೆ. ಶಾಸಕರು ಮನವಿ ಪುರಸ್ಕರಿಸಿದ್ದಾರೆ ಎಂದರು. ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಹೆಚ್ಚಿನ ಅನುದಾನ ಬಂದಿದೆ. ಶಾಸಕರಿಂದ 2 ಲಕ್ಷ ಅನುದಾನ ಕೂಡ ಘೋಷಣೆ ಮಾಡಿದ್ದಾರೆ ಈಗ ಸಭಾಂಗಣಕ್ಕೆ ಅಂತ ಅಂದ್ಬಿಟ್ಟು. ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ಕುಡಿಯೋ ನೀರು, ಶುದ್ಧ ಕುಡಿಯೋ ನೀರಿನ ಘಟಕಕ್ಕೆ 1 ಲಕ್ಷ ರೂಪಾಯಿಗಳನ್ನು ಅನುದಾನ ಕೂಡ ನಾವು ಗ್ರಾಮ ಪಂಚಾಯಿತಿಯಿಂದ ಕೊಟ್ಟಿದ್ದೀವಿ. ಹಾಗೂ ಧರ್ಮಸ್ಥಳ ಸಹಕಾರ ಸಂಘದಿಂದನೂ ಕೂಡ 75,000 ರೂಪಾಯಿಗಳ ಅನುದಾನ ಕೂಡ ಕೊಟ್ಟಿದ್ದಾರೆ. ಈಗ ಬೆಂಗಳೂರು ಹಾಲು ಒಕ್ಕೂಟದ ವತಿಯಿಂದ 5 ಲಕ್ಷ ರೂಪಾಯಿಗಳನ್ನು ಕೂಡ ಈ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಕೊಟ್ಟಿದ್ದಾರೆ. ಉತ್ತಮವಾದಂಥ ಆರೋಗ್ಯವನ್ನು ರೂಪಿಸ್ಕೋಬೇಕು, ಗ್ರಾಮದಲ್ಲಿ ಆರೋಗ್ಯ ಚೆನ್ನಾಗಿರಬೇಕು, ಎಲ್ಲ ಸರ್ವರಿಗೂ ಕೂಡ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಶುದ್ಧ ಕುಡಿಯೋ ನೀರನ್ನು ಕುಡಿಬೇಕು ಅಂತ ಹೇಳ್ಬಿಟ್ಟು ಏನು ಒಂದು ಕಾರ್ಯಕ್ರಮ ಸರ್ಕಾರ ಹಾಕ್ಕೊಂಡಿತ್ತು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಲಿಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಅಧ್ಯಕ್ಷರು, ಹಾಲು ಡೈರಿ ನಿರ್ದೇಶಕರುಗಳು, ಹಾಲು ಡೈರಿನ ಅಧ್ಯಕ್ಷರುಗಳು ಕೂಡ, ಹಾಗೂ ಮತ್ತು ಗ್ರಾಮದ ಸ್ವಸಹಾಯ ಸ್ತ್ರೀಶಕ್ತಿ ಗುಂಪಿನ ಎಲ್ಲ ಹೆಣ್ಣುಮಕ್ಕಳು ಕೂಡ, ಮತ್ತು ಹಿಂದಿನ ಬಾಡಿನೂ ಕೂಡ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಸಹಕಾರ ಸಂಘದ ನೂತನ ಕಟ್ಟಡ ಉದ್ಘಾಟನೆ ಸಂದರ್ಭದಲ್ಲಿ ಬಿಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಅಶೋಕ್, ಲಕ್ಕೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪದ್ಮಾ, ಹನುಮಂತರಾಯಪ್ಪ, ನರಸಿಂಹಮೂರ್ತಿ, ರೇವಣ್ಣ ಇತರರು ಇದ್ದರು. ಮೂಡಿಗೆರೆಯಲ್ಲಿ ಲೈಟಿಂಗ್ ಡ್ರೀಮ್ಸ್ ಫೌಂಡೇಶನ್ನಿಂದ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಸ್ಪರ್ಧೆ ನಡೆಯಿತು. ವಿವಿಧ ಗ್ರಾಮೀಣ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ವಿದ್ಯಾರ್ಥಿಗಳು ದೇಶದ ಮುಂದಿನ ಪ್ರಜೆಗಳು. ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆ ಗುರುತಿಸಿದರೆ ಅವರು ಮುಂದೆ ದೊಡ್ಡ ಸಾಧಕರಾಗಲಿದ್ದಾರೆ. ಅದೇ ರೀತಿ ಪ್ರತಿಭೆ ಗುರುತಿಸುವ ಕಾರ್ಯವಾಗಬೇಕು. ಈ ನಿಟ್ಟಿನಲ್ಲಿ ತುಮಕೂರು ತಾಲೂಕು ಊಡಿಗೆರೆಯಲ್ಲಿ ಲೈಟಿಂಗ್ ಡ್ರೀಮ್ಸ್ ಫೌಂಡೇಶನ್ ವಿದ್ಯಾರ್ಥಿಗಳಿಗೆ ವಿನೂತನ ರಸಪ್ರಶ್ನೆ ಏರ್ಪಡಿಸುವ ಮೂಲಕ ಪ್ರತಿಭೆ ಗುರುತಿಸುವ ಕಾರ್ಯ ಮಾಡಿತು. ಗ್ರಾಮೀಣ ಮಕ್ಕಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಸಾಗಿ ಉನ್ನತ ಹುದ್ದೆ ಪಡೆಯಬೇಕು. ಅವರಲ್ಲಿನ ಪ್ರತಿಭೆಗೆ ತಕ್ಕ ಪ್ರೋತ್ಸಾಹ ಸಿಗಬೇಕು ಎಂಬುದು ಫೌಂಡೇಶನ್ನ ಆಶಯವಾಗಿದೆ. ಫೌಂಡೇಶನ್ನ ಮುಖ್ಯಸ್ಥ ರಮೇಶ್ ನಾಯಕ್ ಮಾತನಾಡಿ, ಗ್ರಾಮೀಣ ಮಕ್ಕಳಲ್ಲಿನ ಪ್ರತಿಭೆ ಗುರುತಿಸಿ ಪ್ರೋತ್ಸಾಹಿಸುವ ನಮ್ಮ ಉದ್ದೇಶ. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಪ್ರತಿಭೆ ತೋರಿದ್ದಾರೆ. ನಗರದ ಮಕ್ಕಳಿಗಿಂತಲೂ ನಾವೇನು ಕಡಿಮೆ ಇಲ್ಲ ಎಂಬುದನ್ನು ಸಾಬೀತು ಮಾಡಿದ್ದಾರೆ ಎಂದರು. ಓಕೆ ಸರ್, ಮಾತಾಡಿ. ನಾವು ಲೈಟಿಂಗ್ ಡ್ರೀಮ್ಸ್ ಸಂಸ್ಥೆ ಅಂತ ಒಂದು ಎನ್ ಜಿ ಒ. ನಾವು ಈ ತುಮಕೂರು ಜಿಲ್ಲೆ ಮಾತ್ರವಲ್ಲದಲ್ಲಿ ಈ ಕಾರ್ಯಕ್ರಮ ಮುಖ್ಯವಾಗಿ ತುಮಕೂರು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಗ್ರಾಮಾಂತರ ಮಕ್ಕಳದ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೋಸ್ಕರ ಒಂದು ವಿನೂತನವಾದ ಒಂದು ರಸಪ್ರಶ್ನೆ ಕಾರ್ಯಕ್ರಮನ ನಾವು ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ಭಾಳ ಒಳ್ಳೆಯ ರೆಸ್ಪಾನ್ಸ್ ಬಂತು. ಕೆಲವು ಕಡೆ ನಾವು ಪ್ರತಿಯೊಂದು ಶಾಲೆಗೂ ಇಂಡಿವಿಜುವಲಾಗಿ ಲೆಟ್ರ್ ಕಳಿಸಿ ನಾವು ಅವ್ರಿಗೆ ಆಹ್ವಾನ ಕೊಟ್ಟಿದ್ವಿ. ಆದರೂ ಕೆಲವೊಬ್ಬರು ರೆಸ್ಪಾಂಡ್ ಮಾಡಿದ್ದಾರೆ, ಕೆಲವರು ಮಾಡಿಲ್ಲ. ಈ ಒಂದು ಒಳ್ಳೆಯ ರಸಪ್ರಶ್ನೆ ಕಾರ್ಯಕ್ರಮ, ಇದು ಮುಖ್ಯ ಉದ್ದೇಶ ಅಂದರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಡೆ ಅವ್ರಿಗೆ ಒಂದು ಆಸಕ್ತಿ ವಿಶ್ವಾಸ ತರಿಸೋದು, ಪ್ರಮುಖವಾಗಿ ಗ್ರಾಮೀಣ ಭಾಗದ ಮಕ್ಕಳನ್ನು. ಯಾಕಂದರೆ ಸಿಟಿಗಳು ಕಡೆ ಎಲ್ಲ ಸ್ಕೂಲವ್ರು ಅದ್ರ ಬಗ್ಗೆ ಕೇಳಿ ಎಲ್ಲರೂ ನಮಗೆ ಕೇಳಿದ್ರು ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ. ನಾವಿದು ವಿಶೇಷವಾಗಿ ಗ್ರಾಮಾಂತರ ಭಾಗದ ಗೌರ್ಮೆಂಟ್ ಸ್ಕೂಲ್ ಆ್ಯಂಡ್ ಏಡೆಡ್ ಸ್ಕೂಲ್ ಮಕ್ಕಳಿಗೋಸ್ಕರ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಅವ್ರಿಗೆ ಅವಕಾಶಗಳು ಬಹಳ ಕಡಿಮೆ ಇರುತ್ತೆ, ಹಾಗಾಗಿ ಅವ್ರಿಗೆ ಒಂದು ವಿನೂತನವಾಗಿ ಒಂದು ಮುಂದಿನ ಒಂದು ಅವ್ರಿಗೆ ಮುಂದಿನ ಎಜುಕೇಷನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗಳ ಸೈಡು, ಸ್ಪರ್ಧಾತ್ಮಕ ಪರೀಕ್ಷೆಗಳ ಸೈಡು ಅವರು ಪ್ರಿಪೇರ್ ಆಗಲಿ, ಅದಕ್ಕೆ ನಮ್ಮ ಸಂಸ್ಥೆಯಿಂದ ಅಂಥ ಒಂದು ಒಳ್ಳೆ ಆಸಕ್ತಿ ಪ್ರತಿಭೆ ಇರೋ ಮಕ್ಕಳು ಬಂದರೆ ನಾವು ಖಂಡಿತ ಸಹಾಯ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ಇನ್ನು ಕಾರ್ಯಕ್ರಮದ ಬಗ್ಗೆ ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದರು. ರಸಪ್ರಶ್ನೆ ಕಾರ್ಯಕ್ರಮಗಳಿಂದ ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟ ಹೆಚ್ಚಲಿದೆ ಎಂದು ಹೇಳಿದರು. ಎಲ್ಲರಿಗೂ ಕನಸು ಕಾಣೋ ಆಸೆ ಇರುತ್ತೆ, ಆದರೆ ಇಲ್ಲಿ ಲೈಟ್ನಿಂಗ್ ಡ್ರೀಮ್ಸ್ ಇನ್ಸ್ಟಿಟ್ಯೂಷನಿಂದ ಅದೇ ಅಬ್ದುಲ್ ಕಲಾಂ ಹೇಳಿದ್ರಂಗೆ ಕನಸು ಕಾಣೋ, ಆದರೆ ಆ ಕನಸು ನಿದ್ದೆ ನಿನ್ನ ಆ ಕನಸು ನಿದ್ದೆಗೆ ಎಡಿಸಬೇಕು ಅಂತ ಹೇಳಿದ್ದಾರೆ. ಅದೇ ಈ ಲೈಟ್ನಿಂಗ್ ಡ್ರೀಮ್ಸ್ ಇನ್ಸ್ಟಿಟ್ಯೂಷನ್ ಆ ಹೆಸರಲ್ಲೇ ಒಂದು ಮಹತ್ವ ಇದೆ ಅಂತ ಹೇಳಿ ಅನಿಸ್ತು ನನಗೆ. ಪ್ರಾರಂಭದಲ್ಲಿ ಸರ್ಕ್ಯುಲರ್ ಕೊಟ್ಟಾಗ ಆ ಡ್ರೀಮ್ಸ್ಗೆ ಲೈಟ್ನಿಂಗ್ ಅಂತ ಹೇಳಿದಾಗ ದೇ ಆರ್
ಆಬ್ವಿಯಸ್ಲಿ ಎಲ್ರಿಗೂ ಡ್ರೀಮ್ಸ್ ಇದ್ದೇ ಇರುತ್ತೆ. ಇಂತಹ ಗ್ರಾಮೀಣ ಪ್ರತಿಭೆಗಳನ್ನು ಗುರುತಿಸೋದು ಬಹಳ ಅಪರೂಪ ಇಂದಿನ ಒಂದು ಇದರಲ್ಲಿ. ಅಂತಹ ಶಿಕ್ಷಕಿಯಾಗಿ ನನಗೆ ಈ ವೃತ್ತಿ ಮಾಡೋದೇ ಒಂದು ಬಹಳ ಹೆಮ್ಮೆಯ ವಿಷಯ. ಅದರಲ್ಲೂ ನಮ್ಮ ಮಕ್ಕಳಿಗೆ ಈ ಅವಕಾಶ ಸಿಕ್ಕಿದೆ ಅನ್ನೋದು ನನಗೆ ತುಂಬ ಹೆಮ್ಮೆಯ ವಿಚಾರವಾಗಿದೆ. ಹಾಗಾಗಿ ಇಂಥ ಸಂಸ್ಥೆ ಬೆಳಿಬೇಕು, ಇನ್ನೂ ಹತ್ತಾರು ಕಡೆ ಈ ಥರ ಕಾರ್ಯಕ್ರಮಗಳನ್ನು ಮಾಡಬೇಕು. IAS IPS ಈ ಥರ ಕ್ಷೇತ್ರಗಳಿದೆ. ಮತ್ತು ಮಕ್ಕಳನ್ನು ಏನಾಗ್ತೀಯ ಅಂದರೆ ನಾನು ಟೀಚರ್ ಆಗ್ತೀನಿ ಇಲ್ಲ ಪೊಲೀಸ್ ಆಗ್ತೀನಿ, ಯಾಕಂದರೆ ಇವರಿಬ್ಬರನ್ನೇ ಕಣ್ಣು ಮುಂದೆ ಕಾಣುವಂಥದ್ದು. ಈ ಸಂಸ್ಥೆ ಬಂದಾಗ ಇನ್ನೂ ಹೆಚ್ಚೆಚ್ಚು ಹುದ್ದೆಗಳು ಇದೆ, ಎಲ್ರಿಗೂ ಅವಕಾಶ ಸಿಗುತ್ತೆ ಅನ್ನೋ ಒಂದು ಆಸೆಯನ್ನು ಬಿತ್ತಿದ್ದಾರೆ ಅಂತ ನನ್ನ ಅನಿಸಿಕೆ. ಹಾಗಾಗಿ ಈ ಸಂಸ್ಥೆಗೂ ಅದು ಮುಂದಿನ ಭವಿಷ್ಯ ಇದಾಗಿರುವಂಥ ರೂವಾರಿಗಳಾಗಿದ್ದಂತಹ ಮಕ್ಕಳಿಗೂ ಕೂಡ ಇದು ತುಂಬ ಉಪಯೋಗ ಆಗುವಂತಹ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ, ಈ ಅವಕಾಶ ನಮಗೂ ನಮ್ಮ ಶಾಲೆಗೂ ಸಿಕ್ಕಿರೋದ್ರಿಂದ ನನಗೆ ತುಂಬ ಖುಷಿಯಾಗ್ತಿದೆ. ಹಾಗಾಗಿ ಈ ಸಂಸ್ಥೆಯ ವತಿಯಿಂದ ಎಲ್ಲರ ಇದರಿಂದಲೂ ಕೂಡ ನಾನು ಧನ್ಯವಾದಗಳನ್ನು. ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಸೀತಕಲ್ಲು ಗ್ರಾಮಾಂತರ ಶಾಲೆ ವಿದ್ಯಾರ್ಥಿಗಳು ಪ್ರಥಮ ಬಹುಮಾನ ಪಡೆದು 5,000 ತಮ್ಮದಾಗಿಸಿಕೊಂಡರು. ಸಿದ್ಧಗಂಗಾ ಶಾಲೆ ದ್ವಿತೀಯ ಸ್ಥಾನ ಪಡೆದು 3,000 ಬಹುಮಾನ ಗಳಿಸಿತು. ಸೀತಕಲ್ಲು ಗ್ರಾಮಾಂತರ ಶಾಲೆಯ ಎರಡನೇ ತಂಡ 3ನೇ ಸ್ಥಾನ ಗಳಿಸಿ 2,000 ರೂಪಾಯಿ ತಮ್ಮದಾಗಿಸಿಕೊಂಡಿತು. ಕಾರ್ಯಕ್ರಮದಲ್ಲಿ ಸಾಹಿತಿ ಬಿಟಿ ಲಲಿತಾ ನಾಯಕ್, ಮಂಜುಳಾ ಶಿವರಾಜ್ ಇತರರು ಭಾಗವಹಿಸಿದ್ದರು. ಕುಣಿಗಲ್ ತಾಲೂಕು ಹುಲಿಯೂರು ದುರ್ಗ ಮಸೀದಿಗೆ ಶಾಸಕ ಜಮೀರ್ ಅಹಮದ್ ದೇಣಿಗೆ ನೀಡಿದರು. ಮುಂದಿನ ಚುನಾವಣೆಯಲ್ಲಿ ಮುಸಲ್ಮಾನರು ನಿರ್ಣಾಯಕವಾಗಲಿದ್ದಾರೆ. ಕುಮಾರಸ್ವಾಮಿ ಜಾತ್ಯತೀತ ವಿರೋಧಿಯಾಗಿದ್ದಾರೆ. ಇವರಿಂದ ಮುಸಲ್ಮಾನರಿಗೆ ರಕ್ಷಣೆಯಿಲ್ಲ ಎಂದು ಶಾಸಕ ಜಮೀರ್ ಅಹಮದ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಣಿಗಲ್ ತಾಲೂಕಿನ ಹುಲಿಯೂರು ದುರ್ಗದಲ್ಲಿ ನೂತನವಾಗಿ ನಿರ್ಮಿಸುತ್ತಿರುವ ಮಸೀದಿಗೆ 5,00,000 ರೂಪಾಯಿ ನಗದು ದೇಣಿಗೆ ನೀಡಿ ಮಾತನಾಡಿದರು. ಜೆಡಿಎಸ್ ಪಕ್ಷದಲ್ಲಿದ್ದ ನನಗೆ ಬೇರೆ ಅಭ್ಯರ್ಥಿಗೆ ಅಡ್ಡ ಮತದಾನ ಮಾಡಲು ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿಯೇ ತಿಳಿಸಿದರು. ಆದರೆ ನಾನು ಅಡ್ಡ ಮತದಾನ ಮಾಡಲಿಲ್ಲ. ನನ್ನ ಮಾತಿನಲ್ಲಿ ತಪ್ಪಿದ್ದರೆ ನಾನು ಕುರಾನ್ ಮೇಲೆ ಪ್ರಮಾಣ ಮಾಡುತ್ತೇನೆ, ಅವರು ಅದರ ಮೇಲೆ ಪ್ರಮಾಣ ಮಾಡುವರೆ ಎಂದು ಸವಾಲು ಹಾಕಿದರು. ತಿಳಿದಲೇ ಇವತ್ತು ದಿನ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ರೀತಿಯಲ್ಲಿ ನಮ್ಮ DK ಶಿವಕುಮಾರ್ ಸಾಹೇಬ್ರವರ ನೇತೃತ್ವದಲ್ಲಿ ಮತ್ತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಜಮೀನ ಅವರ ಆಗಮನದಿಂದ ನಾವೆಲ್ಲ ದೂರು ಕೊಟ್ಟು ಇವತ್ತು ದಿನ ಆ ಶಕ್ತಿ ನಮ್ಮ ಕರ್ನಾಟಕ ರಾಜ್ಯದಂತ ಹೇಳಿದೆ. ದೇವನಹಳ್ಳಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಉಚಿತ ಆರೋಗ್ಯ ಶಿಬಿರ ಏರ್ಪಾಡಾಗಿತ್ತು. ದೇವನಹಳ್ಳಿಯ ಗುರುಭವನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶಿಬಿರದಲ್ಲಿ ಮುಖಂಡರು ಮತ್ತು ಯುವಕರು ರಕ್ತದಾನ ಮಾಡುವ ಮೂಲಕ ಮೋದಿ ಬಗ್ಗೆ ಅಭಿಮಾನ ವ್ಯಕ್ತಪಡಿಸಿದರು. ರಾಷ್ಟ್ರದ ಪ್ರಧಾನಿಯ ಹುಟ್ಟುಹಬ್ಬದ ಅಂಗವಾಗಿ ಜನರು ಸ್ವಯಂ ಪ್ರೇರಿತವಾಗಿ ಪಕ್ಷಾತೀತವಾಗಿ ರಕ್ತದಾನ ಮಾಡುತ್ತಿದ್ದಾರೆ. ಇಂತಹ ಶಿಬಿರ ಮಾಡಿ ಯುವಕರನ್ನ ಹುರಿದುಂಬಿಸುವ ಮೂಲಕ ಕೇಂದ್ರದಲ್ಲಿ ಮೋದಿಜಿ ಅವರು ಮತ್ತು ರಾಜ್ಯದಲ್ಲಿ ಯಡಿಯೂರಪ್ಪನವರ ಕೈ ಬಲಪಡಿಸುವ ಉತ್ಸಾಹ ನಮಗಿದೆ. ಕಾಂಗ್ರೆಸ್ ಪಕ್ಷದ ಎಲ್ಲ ಭ್ರಷ್ಟಾಚಾರಗಳು ಹೊರಬರುತ್ತಿವೆ. ದೇಶದ ಯುವಕರಿಗೆ ಬಿಜೆಪಿ ಪಕ್ಷದ ಮೇಲಿನ ನಂಬಿಕೆ ಬಲವಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಬಿಜೆಪಿ ಹೆಚ್ಚು ಸ್ಥಾನ ಪಡೆಯುವಲ್ಲಿ ಸಂಶಯವಿಲ್ಲ ಎಂದು ಭೂ ನ್ಯಾಯಮಂಡಳಿ ಮಾಜಿ ಸದಸ್ಯ DR ನಾರಾಯಣಸ್ವಾಮಿ ತಿಳಿಸಿದರು. ಈ ಒಂದು ಈ ರಾಷ್ಟ್ರದ ಪ್ರಧಾನಮಂತ್ರಿಯ ಹುಟ್ಟುಹಬ್ಬದ ಅಂಗವಾಗಿ ಯುವ ಮೋರ್ಚಾದಿಂದ ದೇವನಹಳ್ಳಿ ತಾಲೂಕು ಯುವ ಮೋರ್ಚಾದಿಂದ ಬೃಹತ್ ರಕ್ತದಾನ ಶಿಬಿರವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಅಂದರೆ ಸ್ವಯಂ ಪ್ರೇರಿತವಾಗಿ ಪಕ್ಷಾತೀತವಾಗಿ ಜನ ಸಾಗರ ಸಾಗರತ್ವವಾಗಿ ರಕ್ತದಾನ ಮಾಡ್ತಾ ಇದ್ದಾರೆ. ಬಹಳ ಖುಷಿ ಆಗ್ತಾ ಇದೆ ಈ ದಿವಸ ನಮ್ಮ. ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಜಿಲ್ಲಾಧ್ಯಕ್ಷ ಬಿ ರಾಜಣ್ಣ, ನಾಗರಾಜ್ ಗೌಡ, ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಆನಂದ್ ಗೌಡ ಇತರರು ಇದ್ದರು. ಮಾಗಡಿಯಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ 68ನೇ ಹುಟ್ಟುಹಬ್ಬದ ಪ್ರಯುಕ್ತ ರೈತರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮಾಗಡಿ ಪಟ್ಟಣದ ಶಿವಕುಮಾರ ಸ್ವಾಮಿ ವೃತ್ತದಲ್ಲಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯಿಂದ ಡಾಕ್ಟರ್ ವಿಷ್ಣುವರ್ಧನ್ ಅವರ 68ನೇ ಹುಟ್ಟುಹಬ್ಬದ ಪ್ರಯುಕ್ತ ಪ್ರಗತಿಪರ ರೈತರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಶಾಸಕ HC ಬಾಲಕೃಷ್ಣ ಕಾರ್ಯಕ್ರಮ ಉದ್ಘಾಟಿಸಿ ರೈತರನ್ನು ಸನ್ಮಾನಿಸಿದರು. ಈ ವೇಳೆ ವಿಷ್ಣು ಸೇನಾ ಸಮಿತಿ ಗೌರವಾಧ್ಯಕ್ಷ ಮಹಾಂತೇಶ್ ಮಾತನಾಡಿ, ಪ್ರತಿ ವರ್ಷ ನಮ್ಮ ವಿಷ್ಣು ಸೇನಾ ಸಮಿತಿಯಿಂದ ತಾಲೂಕಿನ ಪ್ರಗತಿಪರ ರೈತರಿಗೆ ಸನ್ಮಾನ ಏರ್ಪಡಿಸಿ ಬಡ ರೋಗಿಗಳಿಗೆ ಹಾಲು ಹಣ್ಣು ವಿತರಿಸಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನ್ಮದಿನಕ್ಕೆ ಶುಭ ಕೋರುತ್ತೇವೆ ಎಂದರು.
ಜಡೇದೇವರ ಮಠದ ಇಮ್ಮಡಿ ಬಸವರಾಜ ಸ್ವಾಮಿಗಳು, ಬೆಟ್ಟದಹಳ್ಳಿ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ, ಶಾಸಕ ಎಚ್ ಸಿ ಬಾಲಕೃಷ್ಣ, ಲೋಕೇಶ್ ಇತರರು ಇದ್ದರು. ದೇವನಹಳ್ಳಿಯ ಶಕ್ತ್ಯಾತ್ಮಕ ದೇವಾಲಯದಲ್ಲಿ ಶರನ್ನವರಾತ್ರಿ ಪ್ರಯುಕ್ತ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿದೆ ಎಂದು ಅಶ್ವಥ ನಾರಾಯಣ್ ತಿಳಿಸಿದ್ದಾರೆ. ದೇವನಹಳ್ಳಿಯ ಸರ್ವಶಕ್ತ್ಯಾತ್ಮಕ ದೇವಾಲಯದಲ್ಲಿ ಶರನ್ನವರಾತ್ರಿ ಅಂಗವಾಗಿ ವಿಶೇಷವಾಗಿ 9 ದಿನ ನಡೆಯುವ ವಿಶೇಷ ಪೂಜೆ ಹಾಗೂ ವಿಜಯದಶಮಿ ಹಬ್ಬದಂದು ಅಮ್ಮನವರ ವಿಶೇಷ ಮೆರವಣಿಗೆ ನಡೆಯಲಿದೆ ಎಂದು ಚೌಡೇಶ್ವರಿ ದೇವಾಲಯ ಸಮಿತಿ ಅಧ್ಯಕ್ಷ ಸಿ ಅಶ್ವಥ್ ನಾರಾಯಣ್ ತಿಳಿಸಿದರು. ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರತಿ ವರ್ಷ ನವರಾತ್ರಿ ಮತ್ತು ವಿಜಯದಶಮಿ ಹಬ್ಬವನ್ನು ವಿಶೇಷ ಪೂಜೆ ಮತ್ತು ಅಲಂಕಾರದೊಂದಿಗೆ ಮಾಡಲಾಗುತ್ತಿದ್ದು ಸಾವಿರಾರು ಭಕ್ತರು ಈ ವಿಶೇಷ ದಿನದಂದು ಅಮ್ಮನ ದರ್ಶನ ಪಡೆಯಲು ಬರುತ್ತಾರೆ. ದೇವಾಲಯದಲ್ಲಿ ನವರಾತ್ರಿ ಬೊಂಬೆಗಳ ಪ್ರದರ್ಶನ, ದೇವರಿಗೆ ದೀಪಾರತಿ, ವಿಜಯದಶಮಿಯಂದು ಅಶ್ವಥ ಗುರುಜಿ ಅವರ ನೇತೃತ್ವದಲ್ಲಿ ದೇವನಹಳ್ಳಿಯ ರಾಜಬೀದಿಗಳಲ್ಲಿ ಅಮ್ಮನವರ ಮೆರವಣಿಗೆ ಹಮ್ಮಿಕೊಂಡಿದ್ದು ವರ್ಷದಿಂದ ವರ್ಷಕ್ಕೆ ಚೌಡೇಶ್ವರಿ ತಾಯಿಯ ಕೀರ್ತಿ ಎಲ್ಲೆಡೆ ಹಬ್ಬಿ ಭಕ್ತಾದಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತಿದೆ ಎಂದರು. ನವರಾತ್ರಿಗಳು ಮತ್ತು ವಿಜಯದಶಮಿ ದಿನ ವಿಶೇಷವಾದಂಥ ಅಲಂಕಾರಗಳಿರ್ತವೆ, ನಮಗೆ ಈಗಾಗಲೇ ತಿಳಿಸಿರ್ತೀವಿ. ನಾವು ಪ್ರತಿ ವರ್ಷವೂ ಕೂಡ ಭಾಳ ವಿಜೃಂಭಣೆಯಿಂದ ತಾಯಿ ಆಶೀರ್ವಾದದಿಂದ ಚೆನ್ನಾಗಿ ನಡ್ಕೊಂಡ್ಬರ್ತಾ ಇದೆ. ಈ ವರ್ಷವೂ ಕೂಡ ಇನ್ನೂ ವಿಶೇಷವಾಗಿ ದೀಪಾಲಂಕಾರ ಮತ್ತು ಆ ದೀಪಗಳು ಅವ್ರಿಗೆ ಹೆಣ್ಮಕ್ಳಿಗೆ ಕೊಡುವಂಥದ್ದು ಕಾರ್ಯಕ್ರಮ ಮತ್ತು ಗೊಂಬೆಗಳು ಆ ಒಂದು ಕಾರ್ಯಕ್ರಮ ಭಾಳ ಬೃಹತ್ತರವಾಗಿ ಹಮ್ಮಿಕೊಂಡಿದ್ದೀವಿ. ನಮ್ಮ ದೇವನಹಳ್ಳಿ ಟೌನಲ್ಲಿ ಇರ್ತಕ್ಕಂಥ ಎಲ್ಲರ ಮನೆಯಿಂದ ಕೂಡ ಗೊಂಬೆಗಳು ತೊಗೊಂಬಂದು ನೀಡ್ತಾರೆ. ಆ ಬೊಂಬೆಗಳು ಯಾರು ಚೆನ್ನಾಗಿದೆ ಯಾವ ಚೆನ್ನಾಗಿದೆ ಅದಕ್ಕೆ ನಾವು ಬಹುಮಾನ ಕೂಡ ವಿತರಣೆ ಮಾಡೋವಂಥ ಒಂದು ಕಾರ್ಯಕ್ರಮ ಇದೆ. ಅದರಿಂದ ಪ್ರತಿ ವರ್ಷವೂ ಕೂಡ ಹೋದ ವರ್ಷ ಕೂಡ ಚೆನ್ನಾಗಾಗಿತ್ತು, ಈ ವರ್ಷ ಅದಕ್ಕಿಂತ ಚೆನ್ನಾಗಾಗುತ್ತೆ. ಕೊನೆಯ ವಿಜಯದಶಮಿ ದಿನ ನಮ್ಮ ಊರಲ್ಲಿ ರಾಜಬೀದಿಗಳಲ್ಲೆಲ್ಲೂ ಆ ತಾಯಿಯ ಒಂದು ಮೆರವಣಿಗೆ ನಡೆಯುತ್ತೆ ಅಶ್ವಥ್ ಗುರುಜಿಯವರ ಒಂದು ಸಾನ್ನಿಧ್ಯದಲ್ಲಿ. ವಿಶೇಷವಾದಂಥ ಕಾರ್ಯಕ್ರಮ ಭಾಳ ಚೆನ್ನಾಗಿರ್ತದೆ. ಮಾನ ಒಂದು 1000 ಜನ ಭಾಗವಹಿಸ್ತಾರೆ. ಪ್ರತಿ ವರ್ಷವೂ ಕೂಡ ಹೆಚ್ಚಿಗೆ ಆಗ್ತಾ ಇದೆ. ಹೋದ ವರ್ಷ ಮೊದಲ ವರ್ಷಕ್ಕಿಂತ ಹೋದಷ್ಟು ಚೆನ್ನಾಗಿತ್ತು, ಹೋದ ವರ್ಷಕ್ಕಿಂತ ಈಗ ಇನ್ನೂ ಚೆನ್ನಾಗುತ್ತೆ. ಇನ್ನೂ ಜನ ಜಾಸ್ತಿ ಬರ್ತಾರೆ, ಯಾಕೆಂದರೆ ಆ ತಾಯಿ ಎಲ್ಲರೂ ಕೂಡ ಬರ್ಮಾಡ್ಕೊಳ್ತಾ ಇದ್ದಾರೆ, ಗೊತ್ತಿಲ್ಲದವರು ಕೂಡ ಗೊತ್ತಾದಂಗೆ ಬರ್ತಾ ಇದ್ದಾರೆ. ಇದರಿಂದ ಪ್ರತಿ ಊರುಗಳಲ್ಲೂ ಬರ್ತಾ ಬರೀ ನಮ್ಮೂರು ಮಾತ್ರ ಅಲ್ಲ, ಇಡೀ ತಾಲೂಕು ಇಡೀ ಜಿಲ್ಲೆಯಿಂದ ಬರ್ತಾ ಇದ್ದಾರೆ. ಆ ತಾಯಿಯ ಒಂದು ಹೆಸರು ತುಂಬ ಚೆನ್ನಾಗಿ ಆಗ್ತಾ ಇದೆ. ಆ ತಾಯಿ ಎಲ್ಲರೂ ಆಶೀರ್ವಾದ ಕೊಡ್ತಿದ್ದಾರೆ, ತಮಗೂ ನಮಗೂ ಎಲ್ಲ ಆಶೀರ್ವಾದ ಕೊಡಲಿ ಅಂತ ನಾವು ಬೇಡ್ಕೊಳ್ತಾ. ಸಮಿತಿಯ ಸಂಚಾಲಕ ಗಂಗಾಧರ್, ಹನುಮಂತಪ್ಪ, ರಾಜಣ್ಣ, ಎಸ್ಆರ್ ಮುನಿರಾಜು ಇತರರು ಇದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೆ ವೀಕ್ಷಿಸಿ ಈ ಡಿಜಿಟಲ್.